admin ya prabu nama kumpul bala krishna mandir rashtra dalli kalede 25 varshagalinda aacharisikondu baruttiruvanta shri krishna janmashtami ee varsha 26ne varshada sambhramadallide ee nilayalli vidyuktavagi dharmika vidhi vidhanagalu vaidika kriyegalu devara garbhagudiyalli nadedru kuda ಅಂತಿಮವಾಗಿ ಸಾರ್ವಜನಿಕ ಲಕ್ಷಾಂತರ ಮಂದಿ ಸೇರುವಂತಹ ಒಂದು ಸಂದರ್ಭ ಶೋಭಾಯಾತ್ರೆ. ಆ ಒಂದು ಶೋಭಾಯಾತ್ರೆ ಸಂದರ್ಭದಲ್ಲಿ ನಾವು ಕೆಲವೊಂದು ದೇವರ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿದ್ರು ಕೂಡ ಕೆಲವೊಂದು ನಿರ್ದಿಷ್ಟ ಸಂದರ್ಭಗಳಲ್ಲಿ ಸ್ತಬ್ಧಚಿತ್ರ ಆಗಿರ್ಬೋದು, ಅದರ ಬೇರೆ ಬೇರೆ ವ್ಯವಸ್ಥೆಗಳಾಗಿರ್ಬೋದು, ಆ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಒಂದು ಕಾನೂನಿನ ಚೌಕಟ್ಟು ಇರ್ತದೆ, ಅದರ ಜೊತೆಯಲ್ಲಿ ನಮಗೆ ಕಾನೂನಿನ ಭದ್ರತೆ ಇರ್ತದೆ. ಅದನ್ನೆಲ್ಲ ನಿಭಾಯಿಸಬೇಕಾದ್ರೆ ನಮಗೆ ಪೊಲೀಸ್ ಇಲಾಖೆಯ ಒಂದು ಭದ್ರವಾದ ಅಡಿಪಾಯ ಬೇಕಾಗುತ್ತದೆ. ಈ ನೆಲೆಯಲ್ಲಿ ಕಳೆದ 25 ವರ್ಷಗಳಿಂದಲೂ ಕೂಡ ಕುಂಬಳದ ಕೃಷ್ಣ ಜನ್ಮಾಷ್ಟಮಿ ಉತ್ಸವ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ನಮ್ಮ ಇಲಾಖೆಯ ಒಂದು ಸಹಕಾರದೊಂದಿಗೆ ಬಹಳ ಅರ್ಥಪೂರ್ಣವಾಗಿ ನಡೆದಿದೆ. ಯಾವುದೇ ರೀತಿಯ ಸಮಯದಲ್ಲಿ ವ್ಯತ್ಯಾಸ ಆದರೂ ಕೂಡ ಯಾವುದೇ ರೀತಿಯ ತೊಂದರೆಗಳಾಗಲಿಲ್ಲ. ಅದರಿಂದ ಈ ವರ್ಷದ ಉತ್ಸವ ಕೂಡ ಸರಿಸುಮಾರು 12 ಸ್ತಬ್ಧ ಚಿತ್ರಗಳಿರುವಂತಹ ಒಂದು ನಮ್ಮ ಶೋಭಾಯಾತ್ರೆ. ಈ ಸಂದರ್ಭದಲ್ಲಿ ನಮಗೆ ನಮ್ಮ ಉಳ್ಳದ ಆರಕ್ಷಕ ಠಾಣೆ ಆಗಿರ್ಬೋದು, ಮಂಗಳೂರಿನ ಕಮಿಷನರ್ ಆಫೀಸ್ ಇರ್ಬೋದು, ಎಲ್ಲರಿಗೂ ಕೂಡ ಇಲಾಖೆಯ ಸಹಕಾರ ನಿರಂತರ ಬೇಕು. ಇನ್ನೆಲ್ಲ ಇಲಾಖಾ ಅಧಿಕಾರಿಗಳ ಸಭೆಯನ್ನು ನಮ್ಮ ಈ ಉತ್ಸವದಲ್ಲಿ ಪಾಲ್ಗೊಳ್ಳುವಂತಹ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ, ಜೊತೆಯಲ್ಲಿ ನಮ್ಮ ಬಾಲಕೃಷ್ಣ ಮಂದಿರದ ಆಡಳಿತ ಮಂಡಳಿಯ ಒಂದು ಸದಸ್ಯರ ಸೇರ್ವಿಕೆಯಲ್ಲಿ ಒಂದು ಸಭೆಯನ್ನು ಸಂಯೋಜಿಸಿದ್ದೇವೆ. ಈ ಒಂದು ಸಭೆಗೆ ನಮಗೆ ವಿಶೇಷವಾದ ಇಲಾಖಾ ಮಾಹಿತಿ ನೀಡಲಿಕ್ಕೆ ಉಳ್ಳಲ ಆರಕ್ಷಕ ಠಾಣೆಯ ನಿರೀಕ್ಷಕರಾಗಿರುವಂತಹ ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ನಮ್ಮ ಈ ಒಂದು ಉಳ್ಳಲ ಭಾಗದಲ್ಲಿ ಎಲ್ಲ ಚಟುವಟಿಕೆಗಳು ಕೂಡ ಒಂದು ಸೂಕ್ತ ಭದ್ರತೆಯಲ್ಲಿ ಸೂಕ್ತ ಸಂಯೋಜನೆಯಲ್ಲಿ ಅಚ್ಚುಕಟ್ಟಾಗಿ ಶಾಂತಿಯುತವಾಗಿ ಇದು ನಮ್ಮ ಕೋಮು ಸೌಹಾರ್ದ ಪ್ರದೇಶ ಅಂತ ಕೂಡ ಯಾವುದೇ ರೀತಿಯ ಅಡೆತಡೆ ಬಾರದ ರೀತಿಯಲ್ಲಿ ಎಲ್ಲವನ್ನು ಕೂಡ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಈ ಭಾಗದಲ್ಲಿ ಶಾಂತಿ ಸುವ್ಯವಸ್ಥೆಗಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ನಮ್ಮೆಲ್ಲರ ಆತ್ಮೀಯರ ಸಂದೀಪ್ ಜಿ ಎಸ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಪೊಲೀಸ್ ನಿರೀಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಬಂದಿರುವವರು, ಅದೇ ರೀತಿ ವಿವಿಧ ಹುದ್ದೆಗಳನ್ನು ಕೂಡ ಇಲಾಖೆಯಲ್ಲಿ ನಿರ್ವಹಿಸ್ತಾ ಬಂದಿರುವವರು, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಇಲಾಖಾ ಮಾಹಿತಿ ಕಾರ್ಯಕ್ರಮದಲ್ಲಿ ಇಲಾಖಾ ಸುವ್ಯವಸ್ಥೆ ಭದ್ರತೆ ದೃಷ್ಟಿಯಲ್ಲಿ ನಮಗೆಲ್ಲರಿಗೂ ಆದರ್ಶಪ್ರಾಯದ ಮಾರ್ಗದರ್ಶನ ಮಾಡಲಿಕ್ಕೆ ನಮ್ಮ ಜೊತೆ ಬಂದಿದ್ದಾರೆ. ಅವರನ್ನು ಬಾಲಕೃಷ್ಣ ಮಂದಿರ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದಾರೆ. ಅವರಿಗೆ ಮಂದಿರದ ಸ್ಥಾಪಕ ಅಧ್ಯಕ್ಷರ ಸತೀಶ್ ಕುಲಕರ್ಣಿ ಅವರು ಶಾಲು ಹಾಕಿ ಗೌರವವನ್ನು ಮಾಡಬೇಕಾಗಿ ವಿನಂತಿ. ನಮ್ಮ ಜೊತೆ ವೇದಿಕೆಯಲ್ಲಿ ಭದ್ರತೆ ದೃಷ್ಟಿಯಿಂದ ನಮ್ಮ ಪೊಲೀಸ್ ಇಲಾಖೆ ಕರ್ತವ್ಯ ನಿರ್ವಹಿಸಿ ಕೂಡ ಸಾರ್ವಜನಿಕ ರಸ್ತೆ ಆಗಿರುವುದರಿಂದ ಸಾರ್ವಜನಿಕ ರಸ್ತೆಯಲ್ಲಿ ಓಡಾಡುವಂತ ಜನರಿಗೆ ಅನುಕೂಲಕರ ವ್ಯವಸ್ಥೆಗಳನ್ನು ಅದರಲ್ಲಿ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತ ಸ್ತಬ್ಧಚಿತ್ರಗಳ ಅನುಕೂಲಕರ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಬೇಕಾದ್ರೆ ನಮಗೆ ಟ್ರಾಫಿಕ್ ಇಲಾಖೆ ಮುಖ್ಯ. ಇದರಲ್ಲಿ ನಮ್ಮ ಟ್ರಾಫಿಕ್ ಇಲಾಖೆಯ ದಕ್ಷ ಅಧಿಕಾರಿ ಆಗಿರುವಂತ ನಮ್ಮ ಚಂದ್ರ ಸರ್ ಇದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾರೆ. ಗೌರವದ ಶಾಲು ಹೇಳ್ಬೇಕಾಗಿ ಬೆಳತಿ ಪಿ ಎಸ್ ಐ ಆಗಿ ಇನ್ಸ್ಪೆಕ್ಟರ್ ಟ್ರಾಫಿಕ್ ಪೊಲೀಸ್ ಚಂದ್ರರವರು, ಸಹಾಯಕ ಪೊಲೀಸ್ ಅಧೀಕ್ಷಕರು ಮಂಗಳೂರು ದಕ್ಷಿಣ ಉಪವಿಭಾಗದ ಧನ್ಯರವರು ಪಾಲ್ಗೊಳ್ಳಬೇಕಿತ್ತು, ಅನಿವಾರ್ಯ ಕಾರಣಾಂತರಗಳಿಂದ ಈ ಸಂದರ್ಭದಲ್ಲಿ ಭಾಗವಹಿಸ್ತಿಲ್ಲ. ಆದರೂ ಕೂಡ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ನಮಗೆ ಕಾನೂನು ಸುವ್ಯವಸ್ಥೆ ರೀತಿಯಲ್ಲಿ ನಮಗೆ ಸೂಕ್ತ ಸಲಹೆ ನೀಡಲಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಕೂಡ ಈ ಸಂದರ್ಭ ನಮ್ಮ ಸಂದೀಪ್ ಜಿ ಎಸ್ ಅವರ ಮಾರ್ಗದರ್ಶನ ಈ ಸಭೆಯನ್ನು ಮುಂದುವರಿಸುತ್ತಾ ಈ ಸಭೆಯಲ್ಲಿ ಕೊಟ್ಟಿರುವಂತಹ ಮಂದಿರದ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಸತೀಶ್ ಕುಂಭರನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದಾರೆ. ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಗಣೇಶ್ ಆಚಾರ್ಯ ಅವರನ್ನು ಆತ್ಮೀಯವಾಗಿ ಸ್ವಾಗತ, ನಮ್ಮ ಘಟಕ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವಂತಹ ಮೋಹನ್ ಶೆಟ್ಟಿ ಕುಂಭರ, ಬಾಲಕೃಷ್ಣ ಅಧ್ಯಕ್ಷರಾಗಿರುವಂತಹ ಬಾಲಕುಮಾರ್ ಇದ್ದಾಜಿ ಅವರಿಗೆ ಸ್ವಾಗತ, ಅಧ್ಯಕ್ಷ ಆಗಿರುವಂತಹ ರವೀಂದ್ರ ಕುಂಬಲ ಇವರಿಗೂ ಸ್ವಾಗತ, ಗೌರವ ಅಧ್ಯಕ್ಷರಾಗಿರುವಂತಹ ಉತ್ಸವ ಸಮಿತಿಯ ಮಾಧವ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಪ್ರಸಾದ್ ಸ್ವಾಗತ, ಮಹಿಳಾ ಸಮಿತಿಯ ಅಧ್ಯಕ್ಷ ಆಗಿರುವ ಮಮತಾ ಸತೀಶ್ ಅವರ ಸ್ವಾಗತ, ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಗಾಯತ್ರಿ ಇವರಿಗೂ ಸ್ವಾಗತ,
ಸೇರುವಂತಹ ಸರಿಸುಮಾರು ಕುಂಬಲ ಬಾಲ್ಯದ 40 ಅಧಿಕ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಜೊತೆಯಲ್ಲಿ ಬಾಲಕೃಷ್ಣ ಮಂದಿರ ಮತ್ತು ಮಹಿಳಾ ಸಮಿತಿ ಎಲ್ಲ ಸದಸ್ಯರುಗಳನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಮುಂದಕ್ಕೆ ಪ್ರಾಸ್ತಾವಿಕವಾಗಿ ತಮ್ಮ ಇದ್ದರುಡಿಯನ್ನು ಶ್ರೀ ಸತೀಶ್ ಕುಂಬಲ್ ಅವರು ನೀಡಬೇಕಾಗಿದೆ. ದೀಪ ಬೆಳಗಿಸಿ ಶ್ರೀಕೃಷ್ಣನ ಪದತಲದಲ್ಲಿ ದೀಪ ಬೆಳಗಿಸಿ ಉದ್ಘಾಟನೆ ನೆರವೇರಿಸಬೇಕಾಗಿ ಸಂದೀಪ್ ಜಿ ಹೆಸರಲ್ಲಿ ವಿನ ಬಾಲಕೃಷ್ಣ ಮಂದಿರದ ಸ್ಥಾಪಕ ಅಧ್ಯಕ್ಷರಾಗಿ ಕಳೆದ 25 ವರ್ಷಗಳಿಂದಲೂ ಕೂಡ ಈ ಉತ್ಸವದ ಸತೀಶ್ ಕುಂಬಲ್ ಪರಮಾತ್ಮನನ್ನ ಭಕ್ತಿಪೂರ್ವಕ ಪ್ರಾರ್ಥನೆ ಮಾಡಿ ನಮ್ಮ ಈ ಒಂದು 26ನೇ ವರ್ಷದ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಕುಂಬಲಾಷ್ಟಮಿಯ ಈ ಒಂದು ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಾಗಿ ಒಟ್ಟು ಈ ಉತ್ಸವನ ಅತ್ಯಂತ ಯಶಸ್ವಿಯಾಗಿ ಮಾಡುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರೀತಿಯ ಉಲ್ಲಾದ ಆರಕ್ಷಕಾನೆಯ ನಿರೀಕ್ಷಕರಾದ ನಮ್ಮ ಆತ್ಮೀಯ ಮಿತ್ರರು ಆಗಿರುವಂಥ ಈ ಭಾಗದಲ್ಲಿ ಎಲ್ಲ ಕೆಲಸ ಕಾರ್ಯಗಳಿಗೆ ನಮಗೆ ಪೂರ್ಣ ಪ್ರಮಾಣದ ಸಹಕಾರ ಮಾಡುವುದರ ಜೊತೆಗೆ ಈ ಉತ್ಸವವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಮಗೆ ಭದ್ರತೆ ಕೊಡುವ ಮುಖಾಂತರ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತಿರುವಂಥ ಸನ್ಮಾನ್ಯ ಸಂದೀಪ್ ನಿರೀಕ್ಷಕರಾದ ಸಂದೀಪ್ ಡಿಎಸ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಪೂರಕ ಸ್ವಾಗತದ ಜೊತೆಗೆ ಒಟ್ಟು ಈ ಕಾರ್ಯಕ್ರಮ ನಮಗೆ ನಿರೀಕ್ಷಿತ ರೀತಿಯಲ್ಲಿ ಟ್ರಾಫಿಕ್ ವ್ಯವಸ್ಥೆಯನ್ನು ಮಾಡುವ ನಿಟ್ಟಿನಲ್ಲಿ ಹೋದ ಸಲ ಕೂಡ ಅತ್ಯಂತ ಯಶಸ್ವಿಯಾದ ಸಹಕಾರವನ್ನು ಇಲಾಖೆ ನೀಡಿದೆ. ಈ ಸಲ ನಮ್ಮ ಚಂದ್ರಣ್ಣ ಅವರು ಈ ಕಾರ್ಯಕ್ರಮಕ್ಕೆ ಈ ಒಂದು ಸಭೆಗೆ ಬಂದಿದ್ದಾರೆ. ಅವರಿಗೂ ಕೂಡ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ ವೇದಿಕೆಯಲ್ಲಿರುವ ಎಲ್ಲ ಆತ್ಮೀಯರೇ, ಕಳೆದ ವರ್ಷ 25ನೇ ವರ್ಷ ನಮಗೆ ನಿಜವಾಗಿ ಒಂದು ಅತ್ಯಂತ ಸಂತಸದ ಒಂದು ಕ್ಷಣ ಮತ್ತು ಸಂತಸದ ಒಂದು ಅಷ್ಟಮಿ ಕಾರ್ಯಕ್ರಮ ಇಡೀ ಊರಿಗೆ ಊರೇ ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ನಮಗೆ ಸಂಪೂರ್ಣ ಸಹಕಾರವನ್ನು ನೀವು ಕೊಟ್ಟಿದ್ದೀರಿ. ಹೋದ ಸಲ ನಾವು ಟ್ಯಾಬ್ಲೆಟ್ ಬೇಕು ಬೇಡ ಅನ್ನುವ ಒಂದು ಜಿಜ್ಞಾಸೆಯ ಮಧ್ಯೆ ಮತ್ತೆ ಕಡೆಗಳಿಗೆಯಲ್ಲಿ ಟ್ಯಾಬ್ಲೆಟ್ಗಳನ್ನು ಮಾಡುವಂಥದ್ದಕ್ಕೆ ಎಲ್ಲದಕ್ಕೆ ಸಂಘ ಸಂಸ್ಥೆಯವರ ಉತ್ಸುಕತೆಯಿಂದ ಎಲ್ಲ ವ್ಯವಸ್ಥಿತವಾಗಿ ಮಾಡುವುದಕ್ಕೆ ನಾವು ಪ್ರಯತ್ನ ಮಾಡಿದಾಗ ಹೋದ ವರ್ಷ ಅತ್ಯಂತ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗಿದೆ. ಕಳೆದ 25 ವರ್ಷಗಳಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಹಿಂದೆ ಅಹಿತಕರ ಘಟನೆ ಆಗಿರುವಂಥದ್ದು ಬೇರೆ ಬೇರೆ ಸಂದರ್ಭ ಇತ್ತು. ಆದರೆ ನಾನು ನಮಗೆ ಈಗಿನ 25-26ನೇ ವರ್ಷದ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಸಂತಸ ಇರುವಂಥದ್ದು ಇವತ್ತಿನ ಕಾಲದಲ್ಲಿ ಕಳೆದ ಒಂದು 4-5 ವರ್ಷದಿಂದ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಲಿ ಯಾವುದೇ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಕೂಡ ಇಲ್ಲದ ರೀತಿಯಲ್ಲಿ ನಮ್ಮ ಎಲ್ಲ ಸಂಘ ಸಂಸ್ಥೆಯವರು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಉತ್ಸವವನ್ನು ನಡೆಸಿಕೊಂಡು ಹೋದ ಕಾರಣ ಕುಂಬಲ ಉತ್ಸವಕ್ಕೆ ಕುಂಬಲಾಷ್ಟಮಿಗೆ ಒಂದು ದೊಡ್ಡ ಮೆರುಗನ್ನು ಕೊಡುವುದರ ಮುಖಾಂತರ ನಮ್ಮ ಊರಿಗೆ ಒಂದು ದೊಡ್ಡ ಗೌರವ ಬರುವ ರೀತಿಯಲ್ಲಿ ನಿಜವಾಗಿ ಕುಂಬಲದ ಕಾರ್ಯಕ್ರಮ ಅಂದರೆ ಹೆಚ್ಚು ಕಡಿಮೆ ಪೊಲೀಸ್ ಇಲಾಖೆಗೆ ಸ್ವಲ್ಪ ಕೆಲಸ ಈಗ ಒಂದು 4-5 ವರ್ಷದಲ್ಲಿ ಕಡಿಮೆ. ನೀವು ಏನು ಮಾತಾಡದಿದ್ದರೂ ಪೊಲೀಸ್ ಇಲಾಖೆಯವರು ಒಂದು ಮಧ್ಯದಲ್ಲಿ ಇದ್ದರೆ ಸಾಕು, ಹಾಗೆಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಸಂಘಟನೆ ವ್ಯವಸ್ಥೆ ಮಾಡುವವರು ಅವರೆಲ್ಲ ಟ್ಯಾಬ್ಲೋ ಮಾಡಿದವರು ಕೂಡ ಯಾರಿಗೂ ಕಿರಿಕಿರಿ ಆಗದ ರೀತಿಯಲ್ಲಿ ವ್ಯವಸ್ಥಿತವಾಗಿ ತಗೊಂಡೋಗ್ತಾರೆ. ಇನ್ನೊಂದು ಎಲ್ಲ ಕಡೆ ನೀವು ನೋಡಿರ್ಬೋದು ಒಂದು ಇದು ಉತ್ಸವ ಆಗುವಾಗ ನನಗೆ ಮೊದಲ ಮರ್ಯಾದೆ, ನನಗೆ ಎರಡನೇ ಮರ್ಯಾದೆ, ನನಗೆ ಮೂರನೇ ಮರ್ಯಾದೆ ಅಂತ ಎಲ್ಲ ಎಲ್ಲರೂ ನಿರೀಕ್ಷೆ ಮಾಡುವಂಥದ್ದು ಸ್ವಾಭಾವಿಕ. ಆದರೆ 26 ವರ್ಷಗಳಿಂದ ನಮ್ಮ ಟ್ಯಾಬ್ಲ ಮಾಡುವಂಥ ಮೂರುಘಟ್ಟ ಮಿತ್ರ ಮಂಡಳಿಯವರು ಅವರೇ ಒಂದು ಎಲ್ರಿಗೂ ಆದರ್ಶವಾಗಿ ಒಂದು ಇದಕ್ಕೆ ಒಂದು ಒಳ್ಳೆ ಅಡಿಪಾಯ ಹಾಕಿಕೊಳ್ಳುವ ರೀತಿಯಲ್ಲಿ ನಾವು ಎಲ್ರಿಗಿಂತ ಮುಂದೆ ಹೋಗ್ತೇವೆ ಅಂತ ಹೇಳ್ತಾರೆ. ನಮಗೆ ಕಡೆಯ ಸ್ಥಾನ ಸಿಕ್ಕಿದ್ರೆ ಸಹ ನಮಗೆ ಮೊದಲನೇ ಸ್ಥಾನ ಬೇಡ ಅಂತ. ಆದ್ದರಿಂದ ಎಲ್ರಿಗೂ ಈಗ ಎಲ್ಲರ ಮನಸ್ಸಲ್ಲಿ ಆಗಿದೆ ನಮಗೆ ಮುಂದೆ ಸಿಗಬೇಕು, ನಮಗೆ ಮುಂದೆ ನಾವು ಮುಂದೆ ಹೋಗ್ತೇವೆ ಅಂತ. ಆದ್ದರಿಂದ ನಮಗೆ ಆ ಚರ್ಚೆನೇ ಇಲ್ಲ ಯಾರಿಗೆ ಪ್ರಥಮ ಯಾರಿಗೆ ದ್ವಿತೀಯ. ಈಗ ಪುರೋಹಿತ ಸೇವಾ ಸಮಿತಿ ಆಶಯ ಪುರಣಿಯವರು ಕಳೆದ ಸುಮಾರು ಪ್ರಾರಂಭದ ವರ್ಷಗಳಲ್ಲಿ ಮಾಡಿದ್ದರು. ಇನ್ನೇ ನಾನು ಅವರ ಹತ್ರ ಮಾತಾಡಿದಾಗ ಅವರೇ ಹೇಳಿದರು ನಮಗೆ ಎಲ್ಲಿ ಕೊಡ್ತೀರಿ ಅದು ಮುಖ್ಯ ಅಲ್ಲ, ನಾವು ಒಟ್ಟು ಒಳ್ಳೆ ರೀತಿಯಲ್ಲಿ ಮಾಡ್ತೇವೆ, ಒಟ್ಟಿಗೆ ಇರ್ತೇವೆ, ಒಟ್ಟಿಗೆ ತಗೊಂಡು ಹೋಗ್ತೀವಿ ಅಂತ ಹೇಳಿ. ಇವಾಗ ಇನ್ನೊಂದು ಸಂಘಟನೆಯವರು ಕೂಡ ಇವಾಗ ಅದನ್ನೇ ಎಲ್ಲರೂ ಹೇಳಿದ್ರು ನಮಗೆ ಎಲ್ಲಿ ಪ್ಲೇಸ್ ಕೊಡ್ತೀರಿ ಅದು ಮುಖ್ಯ ಅಲ್ಲ, ಈ ಉತ್ಸವ ಅಂತೂ ಅತ್ಯಂತ ಯಶಸ್ವಿಯಾಗಿ ನಡೀಬೇಕು ಅಂತ ಹೇಳಿ. ಈಗ ನಮ್ಮ ಮನಸ್ಸಿಗೆ ಅನಿಸುತ್ತೆ ಕೊಕ್ಕೊಟ್ಟು ಅಥವಾ ಬೇರೆ ಬೇರೆ ಕಡೆ ಉತ್ಸವ ಆಗುವಂಥ ಸಂದರ್ಭದಲ್ಲಿ
ನಾವೆಲ್ಲರೂ ನಮಗೆ ಆದರ್ಶ ಆಗಿರುವಂಥದ್ದು ಕೊಕ್ಕೊಟ್ಟು ಅಥವಾ ಅತ್ತವರ ಕದ್ರಿ ಈ ಥರ ಒಂದು ಆದರ್ಶವಾಗಿ ಇಟ್ಟುಕೊಂಡು ನಾವು ಹೋದವು. ಈ ಸಲ ಈ ಇತ್ತೀಚಿನ ದಿನಗಳಲ್ಲಿ ಕುಂಭದ ಉತ್ಸವವೇ ಅತ್ಯಂತ ವಿಜೃಂಭಣೆಯಿಂದ ಆಗ್ತಾ ಉಂಟು, ಯಾಕಂದರೆ ಇಲ್ಲಿಯ ಜನಸಂಖ್ಯೆ ಮತ್ತು ಇಲ್ಲಿರುವಂಥ ಸಂಘ ಸಂಸ್ಥೆಗಳ ಸಹಕಾರ ಒಟ್ಟು ನಮ್ಮ ಊರಿನ ಒಂದು ಉತ್ಸವ ಆಗುವ ರೀತಿಯಲ್ಲಿ ನಾವೆಲ್ಲ ಸಣ್ಣ ಸಣ್ಣ ವ್ಯತ್ಯಾಸ ಬೇರೆ ಬೇರೆ ಅಭಿಪ್ರಾಯಗಳನ್ನು ಎಲ್ಲವನ್ನು ಬದಿಗಿಟ್ಟು ನಾವು ಒಂದೇ ವೇದಿಕೆಯಲ್ಲಿ ಒಂದೇ ವ್ಯವಸ್ಥೆಯಲ್ಲಿ ಈ ಉತ್ಸವವನ್ನು ಆಚರಣೆ ಮಾಡುವಂಥದ್ದು ನಾವು ಮುಂದಕ್ಕೆ ಹೋಗುವಂಥ ಪ್ರಯತ್ನ ಎಲ್ಲರ ಸಹಕಾರದಿಂದ ಆಗ್ತದೆ. ನಾನು ಹೇಳೋದು ಎಲ್ಲ ಸಂಘಟನೆಯ ಪ್ರತಿ ಒಬ್ಬರೂ ಸಹ ಸರ್ ನೀವು ಏನು ಕೆಲಸ ಮಾಡಬೇಕಂತಿಲ್ಲ, ನೀವು ಒಟ್ಟಿಗೆ ಇದ್ರೆ ಸಾಕು, ಎಲ್ಲ ಮ್ಯಾನೇಜರ್ ನಮ್ಮ ಕಾರ್ಯಕರ್ತರೇ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ, ನಿಮಗೆ ಏನು ನಿಮಗೆ ಇದು ಕೊಡೋದಿಲ್ಲ. ಆದರೆ ನಮ್ಮಲ್ಲಿ ಡಿ ಜೆ ಬರ್ಬೋದು, ಕುಣಿತ ಭಜನೆ ಬರ್ಬೋದು, ಟ್ಯಾಬ್ಲೋ ಒಳ್ಳೆಯಲ್ಲೇ ಬರ್ಬೋದು, ಯಾವುದು ಮಾಡುವಾಗ ನಿಮ್ಮದೆಲ್ಲ ಒಂದು ಸಹಕಾರ ಸಿಕ್ಕಿದ್ರೆ ಸಾಕು. ಮತ್ತು ನಾವು ಈ ಚರ್ಚೆಗೆ ಅವಕಾಶನೇ ಕೊಡುವುದಿಲ್ಲ, ನಿಮ್ಮ ಕಡೆಯಿಂದ ಡಿ ಜೆಗೆ ಅವಕಾಶ ಇಲ್ಲ ಅಂತ ನನಗೆ ಗೊತ್ತುಂಟು, ನಾನು ನಿಮ್ಮ ಎದುರು ಹೇಳೋದು ತಪ್ಪಾಗ್ತದೆ. ಆದರೂ ಕೂಡ ಇಲ್ಲಿ ನಾವು ಒಂದು ಸವಾಲದ ರೀತಿಯಿಂದ ನಾವು ಹೋಗುವಂಥದ್ದು ಇದ್ದ ಕಾರಣ ಎಲ್ರಿಗೂ ಯಾರಿಗೂ ಮನಸ್ಸಿಗೆ ನೋವು ಮಾಡಲಿಕ್ಕೆ ನಮಗೂ ಇಷ್ಟ ಇಲ್ಲ. ಯಾಕಂದರೆ ಬೇರೆ ಕಡೆ ನಿಮ್ಮ ಅಲ್ಲಿ ಬರಲಿ ಇಲ್ಲಿ ಬರಲಿ ಅಂತ ಹೇಳ್ತಾರೆ, ಇಲ್ಲಿ ಏನಿಲ್ಲ, ಒಟ್ಟಿಗೆ ಹೋಗುವ, ನಿಮ್ಮ ಸಹಕಾರದಿಂದ ನಿಮ್ಮ ವ್ಯವಸ್ಥೆಯ ಅನುಗುಣವಾಗಿ ನಾವು ಹೋಗುದು ಅಂತ ಹೇಳುದು. ಆ ಕಾರಣಕ್ಕೋಸ್ಕರ ಹೆಚ್ಚು ಕಡಿಮೆ ಇವತ್ತು ಈ ಸಲ 10-12 ಟ್ಯಾಬ್ಲೋ ಬಂದಿದೆ, ಟ್ಯಾಬ್ಲೋ ಇರ್ತದೆ. ಅನಂತರ ಕೆಲವರು ಹೇಳ್ತಾರೆ ಕುಣಿತ ಭಜನೆ ಉಂಟು, ಚೆಂಡೆ ಉಂಟು, ನಾಸಿಕ್ ಬ್ಯಾಂಡ್ ಉಂಟು, ತಾಲೀಮ್ ಉಂಟು, ಇನ್ನೇನು ಉಂಟು ಅಂತ ನನಗೆ ಗೊತ್ತಿಲ್ಲ, ಇನ್ನೇನು ವಸ್ತು ತರ್ತಾರೆ ಅಂತ ಗೊತ್ತಿಲ್ಲ. ಮತ್ತೆ ಎಷ್ಟಂತೂ ನನ್ನ ಮನಸ್ಸಿಗೆ ಅವ್ರು ಹೇಳಿರುವಂತದ್ದು ನನಗೆ ಗೊತ್ತುಂಟು. ಇದು ಇಷ್ಟೆಲ್ಲ ಬರ್ತದೆ, ಯಾರ್ಯಾರ ಟ್ಯಾಬ್ಲೋದಲ್ಲಿ ಏನೇನು ಬರ್ತದೆ ಅಂತ ಕೂಡ ಇವತ್ತಿನವರಿಗೆ ಕನ್ಫರ್ಮ್ ಇಲ್ಲ. ಕೆಲವರು ಬಾಯಿ ಬಿಡ್ತಾ ಇಲ್ಲ, ಕಡೆಗಳಿಗೆ ನಮ್ದು ವಿಚಿತ್ರವಾಗಿ ಬರಬೇಕು, ಚಂದ ಆಗಿ ಬರಬೇಕು, ಒಳ್ಳೆ ರೀತಿಯಲ್ಲಿ ಬರಬೇಕು, ಈ ರೀತಿಯ ಒಂದು ಕಲ್ಪನೆ ಇಟ್ಟುಕೊಂಡು ಮಾಡ್ತಾ ಇದ್ದಾರೆ. ನಿಜವಾಗಿ ನನಗೆ ಈಗ ನನ್ನ ಮನಸ್ಸಿಗೆ ಅನಿಸುದು, ಇಷ್ಟು ವರ್ಷದಲ್ಲಿ ಟ್ಯಾಬ್ಲೋ ಮಾಡಿ ಮಾಡಿದ್ರೆ ಈ ಥರ ಒತ್ತಾಯ ಮಾಡುವಂಥ ಪರಿಸ್ಥಿತಿ ಇದೆ. ಈ ಸಲ ನನಗೆ ಅನಿಸುದು ದಿನಕ್ಕೆ ಒಂದು ಟ್ಯಾಬ್ಲೋ ಜಾಸ್ತಿ ಬರ್ತಾ ಉಂಟು. ನನಗೆ ಖುಷಿಯಾಗಿದೆ, ಯಾಕೆಂದರೆ ಒಟ್ಟು ನಮ್ಮ ಊರಿಗೆ ಖುಷಿಯ ಸಂಗತಿ. ಯಾಕೆಂದರೆ ನಾವೆಲ್ಲ ಒಟ್ಟಿಗೆ ಆಗಿ ಬೇರೆ ಬೇರೆ ಕಾರಣ ಬೇರೆ ಬೇರೆ ಸಂದರ್ಭದಲ್ಲಿ ವ್ಯತ್ಯಾಸ ಇರ್ಬೋದು, ಆದರೆ ಮಂದಿರದ ಒಂದು ಬಾಲಕೃಷ್ಣ ಮಂದಿರ ಉತ್ಸವ ಸಾರ್ವಜನಿಕ ಶ್ರೀಕೃಷ್ಣ ಉತ್ಸವ ಆಗುವಾಗ ಅದನ್ನೊಂದು ಕುಂಪಲದ ಉತ್ಸವ, ಕುಂಪಲಾಷ್ಟಮಿ ಎನ್ನುವ ರೀತಿಯಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ಲಿಕ್ಕೆ ಎಲ್ಲರೂ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದರಿಂದ ನಿಮ್ಮ ಹತ್ರ ಕೂಡ ನಾನು ಹೆಚ್ಚು ಮಾತಾಡದೆ ನಿವೇದನೆ ಮಾಡೋದು, ಒಳ್ಳೆ ರೀತಿಯಲ್ಲಿ ಅಂದರೆ ಹೋದ ಸಲ 6:30 ಹೋಗ್ಲಿ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. 6:30 ನಮ್ಮ ವಾಸುಕಿ ಫ್ರೆಂಡ್ಸಿದು ಹೋಗ್ಲಿ ದೂರ ದೂರ ಹೋಗ್ತಾ ಉಂಟು. ನಾನು ಕಿರಣ್ಗೆ ಕೇಳಿದೆ, ಹೆಂಗೆ ಮಾರಿ ನನ್ನ ಮನೆ ಹತ್ರ ಅಮೃತ ನಗರ ತನಕ ಬರ್ತದೆ ನಿಮ್ದು ಬಂದು ಆ ಕಡೆ ಹೋಗ್ತಾ ಉಂಟದು, ದೂರ ಹೋಗ್ತಾ ಉಂಟು. ಆದರೆ ನಾನು ಹೇಳೋದು ಅದು ನಮಗೇನು ಬೇಸರ ಇಲ್ಲ, ನಮ್ಮ ಹೋಮ್ ಫ್ರೆಂಡ್ಸಿನ ದೇವಾನಂದ ಇವರೆಲ್ಲ ಹೋಗ್ಲಿ ಹೊಡಿತಾರೆ, ಅವರೇ ಹೇಳೋದು ಎಷ್ಟು ಬೇಕಾದರೂ ಕಟ್ಟಲಿ, ನಾವು 100-100 ಜಾಸ್ತಿ ಜನ ಬರ್ತೇವೆ, ನಾವು ಎಲ್ಲವೂ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಏನು ತೊಂದರೆ ಇಲ್ಲ, ಯಾರಿಗೂ ತಿಳಿದಿಲ್ಲ. ಇವತ್ತಿನವರೆಗೆ ಅಷ್ಟು ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ಪ್ರಾರಂಭದ ದಿನಗಳಲ್ಲಿ ಬೇರೆ ಬೇರೆ ಸಂಘಟನೆ ಮಾಡಿದರೂ ಕೂಡ ಇವತ್ತಿನ ದಿನದಲ್ಲಿ ಹೋಮ್ ಫ್ರೆಂಡ್ಸಿನ ನಮ್ಮ ಇವರೆಲ್ಲ ಅವರ ನೇತೃತ್ವದಲ್ಲಿ 100 ಒಟ್ಟು ಸೇರಿಸಬೇಕಾದ್ರೆ ಕೂಡ ಕಷ್ಟ, ಎರಡೂ ಕೂಡ ಕಷ್ಟ. ಒಂದು ಮಡಿಕೆ ಇದಕ್ಕೆ ಹೋಗ್ಲಿ ಕಂಬ ಕಟ್ಟೋದು ಕೂಡ ಎಷ್ಟು ಕಷ್ಟವೇ. ಯಾಕಂದರೆ ಯಾರಾದರೂ ಇಲ್ಲ ಮರೆ ಅದು ದೊಡ್ಡ ಸಂಗತಿ ಅಂತ ಹೇಳಿದರೆ, ಒಂದು ಮಡಿಕೆ ಕೂಡ ಕಟ್ಟಲಿಕ್ಕೆ ಕಷ್ಟ, ಎರಡು ಕಂಬ ಹಾಕಬೇಕು, ಕಟ್ಟಲಿಕ್ಕೆ ಜನ ಬೇಕು, ಯಾರು ಬರಬೇಕಲ್ಲ. ಇದು 500-600 ಮಡಿಕೆ ಎಲ್ಲ ಕಟ್ಟುವಾಗ ಅವರ ಶ್ರಮ ನಿಜವಾಗಿ ಒಂದು 2 ಸ್ಟಾರ್ಟ್ ಆಯಿತು, 2 ಕಂಬ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದೊಂದೇ ಕಂಬ ದಿನ ಹೋಗ್ತಾ ಉಂಟಲ್ಲಿ. ಹಾಗೆ 3 ಗಂಟೆದವರೆಗೂ ಕೂಡ ಹಾಗೆ ಬರ್ತಾ ಉಂಟು, ಎಲ್ಲರೂ ಬರ್ತದೆ, ಎಲ್ಲರೂ ಮಾಡ್ತಾರೆ, ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ. ಅದರಿಂದ ಅದು ಕಷ್ಟ ಉಂಟು, ಆ ಕಷ್ಟದ ಕೆಲಸವನ್ನು ಮಾಡುವಾಗ ನಾವು ಅದರ ಮಧ್ಯದಲ್ಲಿ ಇರುವಂತ ಮಾರ್ಗ ಅಂತ ಹೇಳಿಕ್ಕಿಲ್ಲ, ತುಂಬ ಕಷ್ಟವೇ. ಒಬ್ಬರಿಗೆ ಹೊಡೆಯುವುದು ಕೂಡ ಕಷ್ಟ, ಕಟ್ಟುವುದು ಕೂಡ ಕಷ್ಟ. ಆ ಸಂದರ್ಭದಲ್ಲಿ ನನ್ನದೊಂದು ನಿವೇದನೆ ಇಷ್ಟೇ, ಇದು ನಮ್ಮ ಊರಿನ ಉತ್ಸವ, ನಾವು ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡಬೇಕು. ನಾವು ಎಕ್ದಮ್ ನೀರು ಚೆಲ್ಲುವಾಗ ಎಕ್ದಮ್ ಇದು ಮಾಡದೆ ಅವರಿಗೆ ಯಾವಾಗ ಹೋಮ್ ಫ್ರೆಂಡ್ಸ್ನವರು ಅವರು ಕೂಡ ಅಡ್ಡ ತಗೊಳ್ತಾರೆ, ಮತ್ತೆ ನೋಡುವ ಎಷ್ಟು ನೀರು ಹಾಕ್ತಾರೆ ನೋಡ್ತೇವೆ. ಇದೆಲ್ಲ ಸಂಘರ್ಷ ಒಂದು ಸ್ವಲ್ಪ ಸಂಘರ್ಷ ಅಲ್ಲ, ಇದೊಂದು ಆರೋಗ್ಯಕರ ಒಂದು ರೀತಿಯ ಆಟ ರೀತಿಯಲ್ಲಿ ಮಾಡುವುದರಲ್ಲಿ ತಪ್ಪೇನಿಲ್ಲ. ಅದನ್ನು ಒಂದು ಸ್ವಲ್ಪ ಆರೋಗ್ಯಕರವಾದ ವಾತಾವರಣದಲ್ಲೇ ಮುಂದುವರಿಸಿಕೊಂಡು ಹೋಗುವಾಗೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಈ ಸಲ ಪ್ರಾರಂಭದಲ್ಲಿ ಇದಿರ್ತದೆ ಯಾವುದು ದೇವರ ಇಲ್ಲಿ ಅಲ್ಲ ಪ್ರಾರಂಭದಲ್ಲಿ ಪ್ರಾರಂಭ ಅಂದರೆ ಕೆಲವರಿಗೆ ಕನ್ಫ್ಯೂಷನ್ ಉಂಟು, ಪ್ರವೀಣ್ ಅದರಲ್ಲಿ ನಂಬರ್ ಹಾಕಿದ್ದು
ಇಷ್ಟು ಟ್ಯಾಬ್ಲ ಉಂಟು ಅಂತ ಮಾತ್ರ ಹಾಕಿದ್ದು, ಅದು ನಂಬರ್ ಅಲ್ಲ. ಯಾವುದು ಕೂಡ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ತಗೊಳ್ಬೇಡಿ ಯಾರು ಸರ್. ಅದು ನಂಬರ್ ಹಾಕಿದ್ದು ಆ ಒಂದು ಒಟ್ಟು 12 ಟ್ಯಾಬ್ಲ ಉಂಟು ಅಂತ ಸಂಖ್ಯೆ ಕೊಟ್ಟದ್ದು. ಈಗ ನಮಗೆ 2-3 ಜನ ಕೇಳಿದ್ರು, ಅದು ನಮಗೆ ಸಂಖ್ಯೆ ನಮ್ಮದು ಮರ್ಯಾದೆ ಈ ಥರ ಆಯಿತು ಆ ಥರ ಆಯಿತು ಅದು ಇದು ಏನಿಲ್ಲ. ಇದು ಸಂಖ್ಯೆ ಕೊಟ್ಟದ್ದು 12 ಟ್ಯಾಬ್ಲ ಉಂಟು ಅಂತ ಮಾತ್ರ. ಅವರಿಗೆ ಯಾವ ರೀತಿ ನಾವು ಈಗ ಮೊನ್ನೆ ಒಂದ್ಸಲ ಮೀಟಿಂಗ್ ಮಾಡುವಾಗ ಚರ್ಚೆ ಮಾಡಿ ಯಾವುದು ಕೊಟ್ಟಿದ್ದೇವೆ ಅಂದರೆ ಅದನ್ನು ಈಗ ನಾನು ವಾಪಸ್ ಹೇಳ್ತೇನೆ. ಅದರಲ್ಲಿ ವ್ಯತ್ಯಾಸ ಇದ್ರೆ ಹೇಳಿ, ಮತ್ತೆ ಅವರು ಮಾತಾಡ್ತಾರೆ. ಪ್ರಾರಂಭದಲ್ಲಿ ವೋಕಲ್ ಇರ್ತದೆ, ಅದಕ್ಕೆ ನಾಸಿಕೆ ಬ್ಯಾಂಡ್ ಇರ್ತದೆ. ಕಾನ್ಫರೆನ್ಸ್ನವ್ರು ಇದ್ದೀರಲ್ಲ, ಒಂದ್ಸಲ ಕೈ ಎತ್ತಿ, ಏನು ತೊಂದರೆ ಇಲ್ಲ. ನಿಮಗೆ ಬೇಕಾದ ಏನು ವ್ಯವಸ್ಥೆ ಅಂತ ಅದನ್ನು ಎಲ್ಲ ಮಾಡಿಕೊಡ್ತಾರೆ. ಬೇಕಾದ ವ್ಯವಸ್ಥೆ ಅಂದರೆ ಬೇರೆ ಏನಿಲ್ಲ, ಬನಿಯನ್ ಕೊಡು ಅದನ್ನು ಕೊಡ್ತಾರೆ. ಬೇರೆ ಎಂತದಾಗ ಕೊಡ್ತೀವಿ ಅಂತ ಹೇಳಿ ಏನಾದ್ರು ಬೇಡ. ನಾಸಿಕೆ ಬ್ಯಾಂಡ್ ಬೇಕು, ನಾಸಿಕೆ ಬ್ಯಾಂಡ್ ಹೇಳಿದೆ. ಮತ್ತೆ ಮೂರು ಘಟ್ಟದಿಂದಲೇ ಸ್ಟಾರ್ಟ್ ಮಾಡಲಿಕ್ಕೆ ಅದರ ಮುಂದೆ ಅದರ ಹಿಂದ್ಗಡೆ ಮೂರು ಘಟ್ಟ ಮಿತ್ರ ಮಂಡಳಿ ಅವರು ಏನು ಮಾಡ್ತಾರೆ ಗೊತ್ತಿಲ್ಲ. ಟ್ಯಾಬ್ಲ ಒಂದು ಉಂಟು ಅಂತ ಮಾತ್ರ ಗೊತ್ತಿಲ್ಲ, ಅದರ ಮುಂದೆ ಏನೆಲ್ಲ ಬರ್ತದೆ ಗೊತ್ತಿಲ್ಲ. ಈಗ ಬೇಡ ಹೇಳೋದು, ಬೇಡ ಅವರಿಗೆ ಇದಾಗೋದು ಬೇಡ. ಅದರ ನೆಕ್ಸ್ಟ್ ಮೊನ್ನೆ ತೀರ್ಮಾನ ಮಾಡಿದ ಹಾಗೆ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಕೃಷ್ಣನಗರ ನರೇಶನ್ ಅಂತ ಕೆಳಗೆ ಅವರು, ಅದರ ಎದುರುಗಡೆ ಅವರು ಈಗಲೇ ಹೇಳಿದ್ದಾರೆ ತಾಲೀಮುಂಟು, ಒಂದು 40 ಜನರ ತಂಡದ ಒಂದು ತಾಲೀಮುಂಟು. ಗೊತ್ತಾಯ್ತಾ, 40 ಜನರ ಒಂದು ತಾಲೀಮು ತಂಡ ಉಂಟು. ಆನಂತರ ಅದರ ಹಿಂದಿನಡೆ ವಾಸುಕಿ ಫ್ರೆಂಡ್ ಸರ್ಕಲ್, ವಾಸುಕಿ ಫ್ರೆಂಡ್ ಸರ್ಕಲ್ ಟ್ಯಾಬ್ಲು. ನೆಕ್ಸ್ಟ್ ಅದರ ಹಿಂದಿನಡೆ ಜಾಗರಣ, ಹಿಂದೂ ಜಾಗರಣ ವೇದಿಕೆ. ವ್ಯತ್ಯಾಸ ಇದ್ರೆ ಈಗಲೇ ಹೇಳ್ಬೇಕು, ಏನಾದರೂ ವ್ಯತ್ಯಾಸ ಇದ್ರೆ. ಇದು ಫೈನಲ್ ಮೀಟಿಂಗ್, ಇನ್ನು ಮಾತಾಡ್ಲಿಕ್ಕಿಲ್ಲ, ಇವತ್ತು ಫೈನಲ್. ಹಿಂದೂ ಜಾಗರಣ ವೇದಿಕೆ, ನೆಕ್ಸ್ಟ್ ಟೀಮ್ ರ್ಯಾಪ್ಟರ್ಸ್, ನಂತರ ಆಸರೆ ಬಳಗ ಸಾಗರ, ಆನಂತರ ಟೀಮ್ ಸಿಲ್ವರ್. ತೊಂದರೆ ಇಲ್ಲಲ್ಲ, ಈ ಪ್ಲೇಸ್ ಸ್ವಲ್ಪ ತೊಂದರೆ ಇಲ್ಲಲ್ಲ, ಕರೆಕ್ಟ್ ಆಯ್ತಲ್ಲ. ಟೀಮ್ ಸಿಲ್ವರ್ ಕುಜುಮಗತ್ತೆ, ಆನಂತರ ಅದರ ಹಿಂದ್ಗಡೆ ಈ ದುರ್ಗಾ ಡೆಕೋರೇಟರ್ಸ್ ಕುಂಪಲ ವಿಕಾಸ್, ಆನಂತರ ಅದರ ಹಿಂದ್ಗಡೆ ಕೊರಗಜ್ಜ ಸೇವಾ ಸಮಿತಿ ಆಶ್ರಯ ಕೊರ. 6:30 ಪ್ರಾರಂಭ ಕಿರಣ್, ಏನು ಮಾತಾಡ್ಲಿಕ್ಕಿಲ್ಲ. 6:30 ಪ್ರಾರಂಭ, 6:30 ಮುಂದೆ ತಗೊಂಡು ಹೋಗ್ಲಿಕ್ಕಿಲ್ಲ. 6:30 ಒಂದು ಸಲ ಕೂಡ ಪ್ರಾರಂಭ ಮಾಡಿದೆ. 6:30 ನೀವೆಲ್ಲ ರೆಡಿ ಇರಬೇಕು ಇಲ್ಲಿ. ನೀವು ಇಲ್ಲಿ ಬರೋದು ಬೇಡ, ನಾವು ಪೂಜೆ ಮಾಡಿ ಅಲ್ಲೇ ಬರ್ತೇವೆ. ಅದಕ್ಕೆ ನಮ್ಮ ಒಂದು ಟೀಮ್ ಹರೀಶ್ ಮೂರುಘಟ್ಟ ಮತ್ತು ವೆಂಕಟೇಶ್ ಇವರ ಯಾರ್ದೊಂದು ಟೀಮ್ ಮಾಡಿದೆ, ಇಲ್ಲಿ ಒಂದು ಟೀಮ್ ಮಾಡಿದ್ದು ನಿಮಗೆ ಗೊತ್ತುಂಟು. ಆ ಟೀಮ್ನವ್ರು ನಿಮ್ಮೊಟ್ಟಿಗೆ ಇರ್ತಾರೆ, ಅವ್ರು ಸೆಟ್ ಮಾಡ್ತಾರೆ. ಮತ್ತು ಪ್ರತಿ ಟ್ಯಾಬ್ಲೋಗೆ ಪ್ರವೀಣ್ ನೀವೊಂದು ಸೆಟ್ ಮಾಡಬೇಕು, ಯಾರ್ಯಾರು ಯಾರ್ಯಾರು ಏನು ಏನು ಅಂತ ಒಂದು ಸೆಟ್ ಮಾಡಬೇಕು. ಪ್ರವೀಣ್ ನೀವು ಅದೇ ಜವಾಬ್ದಾರಿ, ಪ್ರವೀಣ್ ಎಲ್ಲದಕ್ಕೆ ನೀವು ಒಬ್ಬೊಬ್ಬರು ಹೆಸರು ಮತ್ತೆ ಹೆಸರು ಒಬ್ಬೊಬ್ಬರದೇ ನಮ್ಮ ಇದರದ್ದು ಮುಖ್ಯ ಪ್ರವೀಣ್ ಕುಲಾಲ್ ಬಂತು ಅದು ಕೊಡ್ತಾರೆ. 6:30 ಅಲ್ಲಿಂದ ಪ್ರಾರಂಭವೇ, ಯಾವುದೇ ಕಾರಣಕ್ಕೆ ಲೇಟ್ ಮಾಡ್ಲಿಕ್ಕಿಲ್ಲ. ಮತ್ತೆ ಇಲ್ಲಿ ಕೂಡ ನಾವು ಸಭಾ ಕಾರ್ಯಕ್ರಮ ಎಲ್ಲ ಮುದ್ದು ಕೃಷ್ಣ ಸಭಾ ಕಾರ್ಯಕ್ರಮ ಎಲ್ಲ ಕ್ಯಾನ್ಸಲ್ ಮಾಡಿದ್ದೇವೆ. ಮತ್ತೆ ಈ ಸಲ ಶಾಲೆಯ ಗ್ರೌಂಡ್ ಅಲ್ಲಿ ಇವತ್ತು ಅಂತಲ್ಲ, ಮುಂದಕ್ಕೆ ಸರ್ ನಾನು ಯಾವಾಗ ನಾವು ಮಂದಿರದಿಂದ ಶಾಲೆ ಗ್ರೌಂಡಲ್ಲಿ ಕಾರ್ಯಕ್ರಮ ಮಾಡ್ಬೋದು ಅಂತ ಅನುಮತಿ ಕೊಡ್ತೇವೆ ಆವಾಗ ಮಾತ್ರ ಕಾರ್ಯಕ್ರಮ. ಇಲ್ಲದಿದ್ದರೆ ನೀವು ಇಲಾಖೆಯಿಂದ ಶಾಲೆ ಗ್ರೌಂಡಲ್ಲಿ ಯಾವುದೇ ಕಾರಣಕ್ಕೆ ಯಾರಿಗೂ ಅನುಮತಿ ಕೊಡಲಿಕ್ಕಿಲ್ಲ. ಇದು ಸ್ಟ್ರಿಕ್ಟ್ ನಮ್ಮದು ಸಮಿತಿದು ನಿರ್ಧಾರ, ಶಾಲೆ ಗ್ರೌಂಡಲ್ಲಿ ಕಾರ್ಯ. ಯಾಕೆಂದರೆ ಶಾಲೆ ಗ್ರೌಂಡಲ್ಲಿ ಅನುಮತಿಯನ್ನು ಕೊಡ್ತೇನೆ, ಕೊಡಬೇಡಿ. ಯಾಕೆಂದರೆ ಶಾಲೆ ಗ್ರೌಂಡಲ್ಲಿ ಯಾಕೆ ಮಾಡಬಾರ್ದು ಅಂದರೆ, ಇವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಷ್ಟೆಲ್ಲ ದೊಡ್ಡ ಟ್ಯಾಬ್ಲೋ ಮಾಡಿ ಅಲ್ಲಿ ಒಂದು ನಾವು ಅಲ್ಲಿ ನಾಟಕವಾ ಆರ್ಕೆಸ್ಟ್ರಾ ಹಾಕಿದರೆ ಅದನ್ನೇ ನೋಡಿಕೊಂಡು ಕೂತ್ಕೊಳ್ತಾರೆ, ಇದು ಯಾರಿಗೆ ಮತ್ತೆ ಅಲ್ವಾ? ಇದು ಯಾರಿಗೆ ಕರೆಕ್ಟ್ ಅಲ್ಲ, ತೀರ್ಮಾನ ಮತ್ತು ಕರೆಕ್ಟ್ ಅಲ್ಲ. ಇಲ್ಲಿ ಇದನ್ನು ನೋಡಬೇಕಲ್ಲ, ಎಲ್ಲರೂ ಇದಕ್ಕೆ ಬರಬೇಕು, ಇಲ್ಲದಿದ್ದರೆ ಅಲ್ಲೇ ಕೂತ ಅಲ್ಲಿಂದ ಸೀದಾ ಹೋಗ್ತಾರೆ. ಆ ಕಾರಣಕ್ಕೋಸ್ಕರ ಇದು 12 ಟ್ಯಾಬ್ಲ ಇಂಥದ್ದೆಲ್ಲ ಇರುವಾಗ ಅದನ್ನು ಮ್ಯಾನೇಜ್ ಮಾಡಲಿಕ್ಕೂ ಕಷ್ಟ ನಮಗೆ ಅಲ್ಲಿ ಕೂತ್ರೆ ಎಲ್ಲ. ಅದಕ್ಕೋಸ್ಕರ ಪೂರ್ತಿ ಈ ಒಂದು ಮೆರವಣಿಗೆ ಸಂಘ ಸಂಸ್ಥೆಯವರು ಮಾಡಿದ ಮೆರವಣಿಗೆ ಅತ್ಯಂತ ಯಶಸ್ವಿ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ತೀರ್ಮಾನ ಮಾಡಿದೆ. ನಮ್ಮ ಕಡೆಯಿಂದ ಪ್ರವೀಣ್ ಯಾರೆಲ್ಲ ಇದ್ದೀರಿ ಪ್ರವೀಣ್, ನೀವು ಜವಾಬ್ದಾರಿ ಅದೆಲ್ಲ ಒಂದು ಕರೆಕ್ಟ್ ಮಾಡಿ ಒಪ್ಪಿ ಒಟ್ಟಿಗೆ ಇದನ್ನು ನಾನು ಕಾಂಟ್ಯಾಕ್ಟ್ ಮಾಡಿ ನಮಗೆ ಸರಿಯಾಗಿ ಇಳಿಬೇಕು. ಇನ್ನೊಂದು ಅದರ ಜೊತೆಗೆ ಇರುವಂಥ ಇನ್ನೊಂದು ಮುಖ್ಯ ಅಂಶ ಅಂದರೆ, ಈಗ ಉದಾಹರಣೆಗೆ 6:30 ಹೊರಡುದಂದ್ರೆ ಫಸ್ಟ್ ಮೂರು ಕಟ್ಟದ್ದು ಎಲ್ಲಿರಬೇಕು, ಎದುರುಗಡೆ ಇರಬೇಕು. ನಮ್ಮದು ರೋಡ್ ಸಂಪೂರ್ಣ ಇರುವ ಕಾರಣ ನೀವು ಮೂರು ಕಟ್ಟದವರು ಅಡ್ಡ ಅಲ್ಲಿ ನಿಲ್ಲಿಸಿದ್ರೆ ಸೆಕೆಂಡ್ ಬರುವಂಥ ಟೀಮ್ಗಿಂತ ಈ ಆಸರೆ ಬಳಗ ಬಂತು ಅಂತ ತಿಳ್ಕೊಳ್ಳಿ. ಅಲ್ಲಿ ಬ್ಲಾಕ್ ಆಯಿತು, ಗೊತ್ತಾಯ್ತಾ? ಅಂತ ಯಾವುದು ಆಸರೆಯ ಯಾವುದೋ ಒಂದು ಬಂತು. ಅದಕ್ಕೆ
ನೀವು ಮುಖ್ಯವಾಗಿ ಏನು ಯೋಚನೆ ಮಾಡಬೇಕಂದ್ರೆ ನೀವು ಮೊದಲೇ ಅವರ ಹತ್ರ ಮಾತಾಡಿ ಬ್ಯಾಕ್ ಟು ಬ್ಯಾಕ್ ಬರುವಾಗಿ ಒಂದು ಪ್ಲಾನ್ ಮಾಡಬೇಕು. ನಮ್ಮ ಇದು ಟ್ಯಾಬ್ಲೋ ಎಲ್ಲ ನಮ್ಮ ಮನೆ ಹತ್ರ ಸೆಟ್ ಮಾಡಲಿಕ್ಕೆ ಹೇಳಿ, ಮೂರು ನಾಲ್ಕು ಟ್ಯಾಬ್ಲೋ ನಮ್ಮ ಅಲ್ಲಿ ಮನೆ ಹತ್ರ ಸೆಟ್ ಮಾಡಲಿ. ಅಲ್ಲಿಂದ ಬ್ಯಾಕ್ ಟು ಬ್ಯಾಕ್ ಬರುವಾಗಿ ನೀವು ಮಾಡುವುದು ದೊಡ್ಡ ಜವಾಬ್ದಾರಿ ಉಂಟು ಪ್ರವೀಣ್, ನಿಮಗೆ ಏನು ಇದಿಲ್ಲ, ಇಲ್ಲದಿದ್ರೆ ಅಲ್ಲಿ ಗೊಂದಲ ಆಗ್ತದೆ, ಅವ್ರು ಮುಂದೆ ನಾನು ಮುಂದೆ ಇದೆಲ್ಲ ಈ ನಾವು ಮಾಡಿದ ಸಿಸ್ಟಮ್ ಹಾಳಾಗ್ತದೆ. ಅದಕ್ಕೆ ಈಗಲೇ ನೀವು ಇದು ಇವ್ರ ಹತ್ರ ಕೋಆರ್ಡಿನೇಷನ್ ಮಾಡಿಕೊಂಡು ಇವರನ್ನು ಎಲ್ಲೆಲ್ಲಿ ನಿಲ್ಲಿಸೋದು, ಯಾವಾಗ ಬರೋದು, ಅಲ್ಲಿ ಗ್ಯಾಪ್ ಎಲ್ಲ ಇಟ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಬೇಕು. ಅಲ್ಲಿ ನಮ್ಮ ಮನೆ ಹತ್ತಿರದಿಂದಲೇ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು, ನೀವು ಬ್ಯಾಕ್ ಟು ಬ್ಯಾಕ್ ಕಳಿಸ್ಲಿಕ್ಕೆ. ಮತ್ತು ಗ್ರೌಂಡಲ್ಲಿ ಸ್ವಲ್ಪ ಜನರದ್ದು ನಿಲ್ಲಿಸ್ಲಿಕ್ಕೆ ಆಗುತ್ತೆ. ಗ್ರೌಂಡಲ್ಲಿ ಯಾರದ್ದು ಮಾಡಬೇಕಂದ್ರೆ ಲಾಸ್ಟ್ ಬರುವವರೆಗೂ ಗ್ರೌಂಡಲ್ಲಿ ಇರಲಿ, ಲಾಸ್ಟ್ ಬರ್ತಾರಲ್ಲ ದೇವರ ಎದುರುಗಡೆ. ಈಗ ಶರತ್ ಇದು ಇಲ್ಲಿ ಬರುವುದಿಲ್ಲ, ಶರತ್ ಇದು ಇಲ್ಲಿಂದ ಕೆಳಗೆ ಬರುವುದಿಲ್ಲ ಅಲ್ವಾ ಶರತ್, ಟ್ರಕ್ಕಲ್ಲಿ ಬರಲಿ ಅವು ಮೂಲ ಟ್ಯಾಬ್ಲಿಂದ ಅಲ್ಲಿ ಆ ಥರ ಇರಲಿ, ದೇವರದ್ದು ಇದೆ ಅದ ಹಿಂದುಗಡೆ ಬರಬೇಕು, ಸಟ್ಟಾಗಿ ಬರಬೇಕು. ಅದನ್ನು ನೋಡಿ ಮೂರನ್ನ ಒಂದು ನಾಲ್ಕಲ್ಲದಿದ್ರೆ ಒಂದು ಐದು ಟ್ಯಾಬ್ಲ ಅಲ್ಲಿ ಗ್ರೌಂಡಲ್ಲಿ ನಿಲ್ಲಿಸ್ಬೋದು, ಬಾಕಿಯೆಲ್ಲ ಆ ಕಡೆ ನಿಲ್ಲಿಸ್ಲಿಕ್ಕೆ ಅದು ಯೋಚನೆ ಮಾಡಿ. ಇದು ಹೊರಗಜ್ಜ ಆಶ್ರಯ ಭವನಿದ್ದು ಮತ್ತು ದುರ್ಗಾ ಡೆಕೋರೇಟರ್ ಟೀಮ್ ಸಿಲ್ವರ್ ಇದೆಲ್ಲ ನೀವು ಆಲೋಚನೆ ಮಾಡಿ ಗ್ರೌಂಡಲ್ಲಿ ಇಲ್ಲಿ, ಬಾಕಿಯವರು ಹೊರಗೆ ನಿಂತರೆ ಒಳ್ಳೆಯದು ಬಾಕಿಯೆಲ್ಲ, ಇಲ್ಲದಿದ್ದರೆ ಕ್ಯೂಅಲ್ಲಿ ಬರಲಿಕ್ಕೆ ನಿಮಗೆ ಕಷ್ಟ ಆಗಿತ್ತು. ಈ ರೀತಿಯ ಒಂದು ಯೋಜನೆ ಮಾಡಿ, ಅದೇ ಪೊಲೀಸ್ನವರು ಪೊಲೀಸ್ ಇಲಾಖೆಯವರು ಅವರ ಎದುರುಗಡೆ ಇರೋದು, ಅವರು ಯಾರ ಮೇಲೆ ಸವಾರಿ ಮಾಡಲಿಕ್ಕೆ ಬರೋದಿಲ್ಲ, ಯಾರು ಕಿರಿಕಿರಿ ಮಾಡಲಿಕ್ಕೆ ಬರೋದಿಲ್ಲ, ಹೋದ ಸಲ ಕೂಡ ಮಾಡಲಿಲ್ಲ ಅವರು. ನಾವು ಕಿರಿಕಿರಿ ಆದರೆ ಮಾತ್ರ ಅದು ತೊಂದರೆ ಆಗುತ್ತೆ, ನಮ್ಮ ಕಡೆಯಿಂದ ಕಿರಿಕಿರಿ ಆದರೆ ಮಾತ್ರ ತೊಂದರೆ ಆಗುತ್ತೆ. ನಾವೆಲ್ಲವನ್ನು ಸಂಘ ಸಂಸ್ಥೆಯವರು ಒಳ್ಳೆಯ ರೀತಿಯಲ್ಲಿ ಇದ್ದೀರಿ, ನಾವೆಲ್ಲ ಒಟ್ಟಿಗೆ ಇದ್ದೇವೆ. ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಕೋಆರ್ಡಿನೇಷನ್ ಮಾಡಿಕೊಂಡು ಎಲ್ಲ ಒಟ್ಟೊಟ್ಟಿಗೆ ಹೋಗುವಂಥದ್ದಕ್ಕೆ ನಾವು ಮಾಡುವ ಒಂದು ಟ್ಯಾಬ್ಲ ಈ ಸಲ ಅದು ಆಗಲಿಕ್ಕಿಲ್ಲ, ಯಾಕೆಂದರೆ ಇಲ್ಲಿ ಮೂರು ಘಟ್ಟದಿಂದ ಅಲ್ಲಿ ತನಕ ಆಗ್ತದೆ ಅಂತ ಆಗ್ತದೆ, ನನಗೆ ಹೊರಟ್ರೆ ಅಲ್ಲಿ ತನಕ ಆಗ್ಬೋದು, ಸಾಧಾರಣ ಒಂದು ಮುಕ್ಕಾಲು ಹಸಿ ಇದೆಲ್ಲ ಬರ್ಬೋದು. ಆದ್ದರಿಂದ ನಾವು ಒಟ್ಟೊಟ್ಟಿಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ, ಪ್ರಾರಂಭ 6 ಗಂಟೆಗೆ ಮತ್ತು ಎಂಡಿಗೆ ನೀವು ಚರ್ಚೆ ಮಾಡಬೇಡಿ, ಆದಷ್ಟು ಬೇಗ ಹೋಗ್ತೇವೆ, ಎಂದು ಯಾವಾಗ ಆಗುವಂತ ಇದಾಗಬೇಡ. ಆದರೆ ಎಲ್ರಿಗೂ ನೋಡುವ ರೀತಿಯಲ್ಲಿ ಹೋಗಿ, ನಾನು ಹೇಳೋದು 12 ಗಂಟೆ ಅಲ್ಲ, ನೀವು 1 ಗಂಟೆ 2 ಗಂಟೆ ಎಲ್ಲ ಮಾಡಿದರೆ ಯಾರು ಜನ ನಿಲ್ಲುವುದಿಲ್ಲ. ನಮ್ಮ ಉದ್ದೇಶ ಇರುವಂಥದ್ದು ನಾವು ಮಾಡಿದಂಥ ಎಲ್ಲರೂ ನೋಡಬೇಕಿದ್ರೆ 6:30 ಒಳಗೆ ನೀವು ನಾವು ಮುಟ್ಟಿದ್ರೆ ಎಲ್ಲರೂ ನೋಡ್ತಾರೆ. 12 ಗಂಟೆ ಜಾಸ್ತಿ ಮಾಡೋದು ಬೇಡ. ಮತ್ತು ಇನ್ನೊಂದು ಕಿವಿ ಮಾತು, ಈ ನಾಟಕದ್ದು ಕೊಡ್ತಾರೆ, ಇದು ಪ್ರವೀಣ್ ಹೇಳಿದಲ್ಲ, ನಾನು ಹೇಳಿದ್ದೆ, ಪ್ರವೀಣ್ ಹೇಳಿದ್ದು ಮತ್ತೆ ಬೇರೆ ಹೇಳ್ತೇನೆ. ಈ ನಾಟಕದ್ದು ಕೊಡ್ತಾರೆ, ನಾಟಕದ್ದು ಸೀನ್ ಇದು ಕೊಡ್ತಾರೆ, ಅದು ಹೆಚ್ಚಂದ್ರೆ 10 ನಿಮಿಷಕ್ಕಿಂತ ಜಾಸ್ತಿ ಯಾರು ತಗೊಳ್ಬೇಕು. ಒಂದು ನಾಟಕ ಇಟ್ಟಿ ಒಂದು ಇದು ಅದನ್ನು ನೀವು ಅರ್ಧ 3/4 ಗಂಟೆ ಅಲ್ಲಿ ನಿಲ್ಲಿಸಿದ್ರೆ ಬಾಕಿ ಟ್ಯಾಬ್ಲಿಗೆ ತೊಂದರೆ ಆಗ್ತದೆ. ಅದಕ್ಕೆ ಎಲ್ಲರದ್ದು ಸ್ಕ್ರಿಪ್ಟ್ 10 ನಿಮಿಷಕ್ಕಿಂತ ಜಾಸ್ತಿ ಯಾರು ಇಲ್ಲದಾಗೆ ನೋಡ್ಕೊಳ್ಳಿ, ಸರಿಯಲ್ಲ, ತಪ್ಪಿಲ್ಲಲ್ಲ, ಯಾರಾದ್ರೂ ಜಾಸ್ತಿ ಉಂಟ, 10 ನಿಮಿಷಕ್ಕಿಂತ ಜಾಸ್ತಿ ಮಾಡುದು ಬೇಡ. ಏ ಪ್ರಾಬ್ಲಮ್ ಅಲ್ಲ, ನಾಟಕ ಇಲ್ಲ, ನೀವು ಹೇಳ್ಬೇಡಿ, 10 ನಿಮಿಷಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬೇಡಿ, ದಯ ಮಾಡಿ ಹೋಗ್ಬೇಡಿ. ನೀವು ಅದಕ್ಕಿಂತ ಜಾಸ್ತಿ ಮಾಡಿದ್ರೆ, 1 ನಿಮಿಷಕ್ಕಿಂತ ಜಾಸ್ತಿ ಮಾಡಿದ್ರೆ ಜನ ಕೂಡ ನೋಡುದಿಲ್ಲ. ಮತ್ತೆ ಏನಾಗ್ತದೆ, ನಾವು ಜಾಸ್ತಿ ಟೈಮ್ ಮಾಡಿದ್ರೆ ಹಿಂದಿನದನ್ನು ನೋಡ್ಲಿಕ್ಕೆ ತೊಂದರೆ ಆಗ್ತದೆ. ನೋಡಿ ಈ ಸಲ 12 ಟ್ಯಾಬ್ಲೆ ಅಂದ್ರೆ ನಾನು ಕೆಲವರದೆಲ್ಲ ವಿಡಿಯೋ ಎಲ್ಲ ನೋಡಿದ್ದೇನೆ, ಅದು ಎಷ್ಟು ಚಂದ ಉಂಟು ಅಂತ ನೋಡಿದ್ದೇನೆ. ಎಲ್ಲರೂ ನೋಡುವ ಹಾಗೆ ಹಾಕಿ, ಅದನ್ನೊಂದು ಮಾಡಿ, ದಯ ಮಾಡಿ. ಮತ್ತೆ ಎಲ್ರಿಗೂ ಗೌರವ ಕೊಡುವಂಥದ್ದು ಓಕುಲಿ ತಂಡದಿಂದ ಎಲ್ರಿಗೂ ಗೌರವ ಕೊಡುವಂಥದ್ದು ಇಲ್ಲೇ ಎದುರುಗಡೆ ಬೇರೆ ಅಷ್ಟೇ, ಇಲ್ಲಿಂದ ಹೋದ ನಂತರ ಹೋಗುದೆ. ಅದರಲ್ಲಿ ಇನ್ನೊಂದು ಸಲ ಸಭಾ ಕಾರ್ಯಕ್ರಮ ಅದು ಇದಕ್ಕೆ ಏನಿಲ್ಲ. ಈ ಸಲ ಮುದ್ದು ಕೃಷ್ಣ ಕ್ಯಾನ್ಸಲ್ ಮಾಡಿದ್ದೇವೆ, ಸಭಾ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿದ್ದೇವೆ, ಶಾಲೆ ಗ್ರೌಂಡಿಗೆ ಕ್ಯಾನ್ಸಲ್ ಮಾಡಿದ್ದೇವೆ, ಒಟ್ಟು ವ್ಯವಸ್ಥೆ ಸರಿಯಾಗಲಿ ಅಂತ ಇದೆಲ್ಲ ಚೇಂಜ್ ಮಾಡಿದ್ದೇವೆ ಒಂದು ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ. ಆದ್ದರಿಂದ ನೀವು ಸಹ ಯೋಚನೆ ಮಾಡಿ, ಇಲ್ಲೇ ಗೌರವ ಕೊಡುವುದು ಎಲ್ಲರಿಗೂ, ಎಲ್ಲ ಟ್ಯಾಬ್ಲದವರು ಇಲ್ಲಿ ನಿಲ್ಲಿಸಬೇಕು. ಆದರೆ ಇಲ್ಲಿ ಕೂಡ ಹಾಗೆ, ಅದನ್ನು ನವೀನ ಹೇಳಿದ್ದು, ಇಲ್ಲಿ ಒಂದು 10 ನಿಮಿಷಕ್ಕಿಂತ ಜಾಸ್ತಿ ತಗೊಳ್ಳೋದು ಬೇಡ ಅಂತ. ಕೆಲವು ಸಲ ಇವತ್ತು ಹೇಳುದು, ನಾಡಿದ್ದು ಮತ್ತೆ ಮಾಡಿದರೆ ಏನು ಮಾಡೋದು, ಚರ್ಚೆ ಮಾಡಲಿಕ್ಕೆ ಆಗಿರಲಿಲ್ಲ. ಇವತ್ತು ನೀವು ಎಲ್ಲರೂ ಮುಖಮುಖ ನೋಡ್ತೀರಿ, ನಾಡಿದ್ದು ನಮ್ಮ ಮುಖ ಸಾಧಿಸೋದಿಲ್ಲ, ನೀವು ಬಂದರು ಆದರೂ ಸಾಕು, ಆದರೂ ಒಳ್ಳೆ ರೀತಿಯಲ್ಲಿ ಹೋಗಿದೆ. ಲಾಸ್ಟ್ ಟೈಮ್ ಎಲ್ಲ ನಾವು ಎಷ್ಟು ವರ್ಷ ಮಾಡಿದಾಗ ಕೂಡ ನಮ್ಮ ಆಸೆ ಉಂಟಂತ ನನಗೆ ಸಹ ಅರಿವುಂಟು. 100,000 ರೂಪಾಯಿ ಒಂದು ಟ್ಯಾಬ್ಲೋಗೆ ಖರ್ಚು ಮಾಡಿ ಹೋಗಿ ಹೋಗಿ ಅಂತ ಹೇಳುವಾಗ ನಮಗೆ ಸಹ ಬೇಸರ ಆಗ್ತದೆ. ಆದರೆ ವ್ಯವಸ್ಥೆ ಅಸ್ತವ್ಯಸ್ತ ಆಗ್ತದೆ, ಆ ಕಾರಣಕ್ಕೋಸ್ಕರ ಮಾತ್ರ ಬಿಟ್ಟು ಬೇರೆ ಏನಿಲ್ಲ. ಎಲ್ಲರೂ ಬ್ಯಾನರ್ ಬಂಟಿಂಗ್ಸ್
ಮತ್ತೆ ಇದು ದ್ವಾರ ಹಾಕುವಂಥದ್ದು ಎಲ್ಲರೂ ನನ್ನ ವಿನಂತಿ ಮಾಡಿದ್ರು, ಎಲ್ಲರೂ ದ್ವಾರ ಹಾಕಬೇಕು, ದಯಮಾಡಿ ಎಲ್ಲರೂ ದ್ವಾರವನ್ನು ಹಾಕಬೇಕು, ನಿಮ್ಮ ನಿಮ್ಮ ಬ್ಯಾನರ್ ಹಾಕಬೇಕು, ಸಂಘ ಸಂಸ್ಥೆದು ಬ್ಯಾನರ್ ಹಾಕಬೇಕು, ಸಂಘಟನೆ ಇದು ಸಕ್ರಿಯತೆಯನ್ನು ಇದರಲ್ಲಿ ಹೆಚ್ಚು ಹೆಚ್ಚು ತೋರಿಸ್ತದೆ. ಆ ಕಾರಣಕ್ಕೋಸ್ಕರ ಇಂಥದ್ದೆಲ್ಲ ಕೆಲಸ ಮಾಡಿ ಏನಾದರೂ ವ್ಯತ್ಯಾಸ ಇದ್ದರೆ ಪರಸ್ಪರ ನಾವೇ ಮಾತಾಡ್ಕೊಳ್ಳುವ, ಎಲ್ಲಿಯಾದರೂ ಕಿರಿಕಿರಿ ಬರುವಂಥ ವಾತಾವರಣ ಎಲ್ಲಿಯಾದರೂ ಬಂದರೆ ಕೇಳಿ ರಮೇಶ್ ಅಣ್ಣ, ರಮೇಶ್ ಎಲ್ಲಿಯಾದರೂ ಸಣ್ಣ ಪುಟ್ಟ ಕಿರಿಕಿರಿ ಬರುವಂಥದ್ದು ಏನಾದರೂ ಇದ್ದರೆ ತಕ್ಷಣ ನಮ್ಮ ಗಮನಕ್ಕೆ ತನ್ನಿ, ನಾವು ಸರಿ ಮಾಡಿಕೊಂಡು ಹೋಗುವ. ಮತ್ತು ನಾನು ನಿಮ್ಮಲ್ಲಿ ವಿನಂತಿ ಸರ್, ನಾನು ಒಂದ್ಸಲ ಇದರೊಟ್ಟಿಗೆ ನಾವು ಪ್ರವೀಣ್ ಎಲ್ಲ ಕೂತ್ಕೊಂಡು ಡೈರೆಕ್ಷನ್ ಮಾಡಿ ಆ ಮೆರವಣಿಗೆ ಹೊರಟ ನಂತರ ಯಾವುದೇ ಕಾರಣಕ್ಕೆ ಟೂ ವೀಲರ್ ಸಹ ಒಳಗೆ ಬರ್ತದೆ. ಹಂಗೆ ಏನಾಗ್ತದೆ, ಒಂದು ನಾನು ಓಪನ್ ಆಗಿ ಹೇಳಿದ್ರು, ಈ ಟೂ ವೀಲರ್ ಏನು ಸಮಸ್ಯೆ ಆಗ್ತದೆ ಅಂದರೆ ಅವ್ರಿಗೆ ಅಗತ್ಯ ಇರುವುದಿಲ್ಲ, ಸುಮ್ಮನೆ ಬರ್ತಾರೆ, ಟ್ರಿಪಲ್ ರೈಡ್ ಬರೋದು, ಡಬಲ್ ರೈಡ್ ಕಿರಿಕಿರಿ ಮಾಡ್ತಾರೆ. ಅದು ನಿಜವಾಗಿ ನಮ್ಮ ಈ ವ್ಯವಸ್ಥೆಯನ್ನೇ ಹಾಳು ಮಾಡ್ತದೆ. ಅದಕ್ಕೋಸ್ಕರ ವಿನಂತಿ ಮಾಡೋದು, ನೀವು ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಬೇಕು ನೋಡಿ, ಇಲ್ಲಿ ಇಲ್ಲಿ ಸಹ ಬಂದ್ ಮಾಡಬೇಕು. ಎಲ್ಲೆಲ್ಲಿ ಎಲ್ಲೆಲ್ಲಿ ಬರ್ತದೆ, ನಾನು ಲಾಸ್ಟ್ ಟೈಮ್ ಕೆಲವು ಪಾಯಿಂಟ್ಸ್ ಎಲ್ಲ ಕೊಟ್ಟಿದ್ದೆ, ಅದು ಕರೆಕ್ಟ್ ಆಗಿತ್ತು. ಈ ಸಲ ಕೂಡ ಅದನ್ನು ನಾವು ಮತ್ತೆ ಮಾತಾಡಿ ಅದೇ ಕರೆಕ್ಟ್ ಮಾಡುವ, ಎಲ್ಲಿ ಕೂಡ ವ್ಯತ್ಯಾಸ ಆಗದಾಗೆ ಬಾರಿ ಒಳ್ಳೆ ರೀತಿಯಲ್ಲಿ ನೀವೆಲ್ಲ ಸಹಕಾರ ಮಾಡಿ ಅಭೂತಪೂರ್ವವಾದ ಒಂದು ಟ್ಯಾಬ್ಲೋ ಎಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥ ನಿಮಗೆಲ್ಲರಿಗೆ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಯನ್ನು ಹೇಳ್ತಾ ನಮ್ಮ ಸಂದೀಪ್ ಸರ್ ಈ ಒಂದು ಸಭೆಯ ಪೂರ್ವಭಾವಿ ಸಭೆಯ ಬಗ್ಗೆ ಪೊಲೀಸ್ ಇಲಾಖೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಸಂಸ್ಥಾಪಕ ಅಧ್ಯಕ್ಷರಾದ ಹಾಗೂ ಈ ಭಾಗದ ಮುಖಂಡರಾದ ಹಾಗೂ ನಮ್ಮ ಆತ್ಮೀಯರಾದ ಸತೀಶ್ ಕುಂಪಲ್ ಅವರವರೆ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಗಣೇಶ್ ಅವರೇ, ವೇದಿಕೆ ಇರ್ತಕ್ಕಂಥ ಮೋಹನ್ ಶೆಟ್ಟಿ ಅವರೇ, ಪ್ರವೀಣ್ರವರೇ, ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಈ ಭಾಗದ ಎಲ್ಲ ಬಂಧು ಭಗಿನಿಯರು, ಈಗಾಗಲೇ ಜನ್ಮಾಷ್ಟಮಿ ಬಗ್ಗೆ 26ನೇ ಜನ್ಮಾಷ್ಟಮಿ ಆಚರಣೆ ಕುಂಪಲದ್ದು, ಇದರ ಬಗ್ಗೆ ವಿವರವಾಗಿ ಈಗಾಗಲೇ ಸತೀಶ್ ಕುಂಪಲ್ ಅವರು ಹೇಳಿದ್ದಾರೆ. ನಾನು ಕೂಡ ಮೂರನೇ ವರ್ಷ, ನನಗಿಲ್ಲಿ ಒಂದು ಮೂರನೇ ವರ್ಷ, ಇಲ್ಲಿನ ಎಲ್ಲ ಆಚರಣೆಗಳನ್ನು ನಾನು ಭಾಳ ಹತ್ತಿರದಿಂದ ನೋಡಿದ್ದೇನೆ. ನಮ್ಮ ಉಳ್ಳಾಳ ಠಾಣೆ ವ್ಯಾಪ್ತಿಯಲ್ಲಿ ಯಾವ್ಯಾವ ರೀತಿ ಹಬ್ಬ ಹರಿದಿನಗಳಾಗ್ತದೆ, ಯಾವ ಹಬ್ಬ ಜೋರಾಗುತ್ತೆ, ಯಾವ ರೀತಿ ವ್ಯವಸ್ಥೆ ಆಗುತ್ತೆ ಅನ್ನೋದು ನನಗೆ ಹೊಸದಲ್ಲ. ಯಾಕಂದ್ರೆ ನಾನು ಕೂಡ ಇಲ್ಲಿ ಒಬ್ಬನಾಗಿ 3 ವರ್ಷದಿಂದ ನಾನು ಇಲ್ಲಿ ಸೇವೆ ಸಲ್ಲಿಸಿ ಎಲ್ಲ ನೋಡ್ತಾ ಬಂದಿದ್ದೇನೆ. ಕುಂಪಲ ಅಂತಕ್ಕಂಥದ್ದು ಬಹಳ ಸಾಂಸ್ಕೃತಿಕ ಆದಂಥ ಶಿಸ್ತಿಗೆ ಹೆಸರಾದಂಥ ಒಂದು ಗ್ರಾಮ ಊರು. ಏನಾದ್ರೆ ಉಳ್ಳಾಳ ಪೊಲೀಸ್ ಠಾಣೆ, ನಾವು ಪೊಲೀಸ್ ಇಲಾಖೆಯವರು ಬರಬೇಕಂತ ಏನಿಲ್ಲ, ಎಲ್ಲ ಸುಶಿಕ್ಷಿತರಿದ್ದೀರಿ, ಒಳ್ಳೆ ಸಂಸ್ಕೃತಿಯಿಂದ ಇದ್ದವರಿದ್ದೀರಿ, ಹಾಗಾಗಿ ಪೊಲೀಸರು ಹೇಳಿ ಮಾಡಿಸ್ತಕ್ಕಂಥದ್ದು ಏನಿಲ್ಲ. ಆದರೂ ಕೂಡ ಕೆಲವೊಂದು ಪೊಲೀಸ್ ಇಲಾಖೆಯ ಪರವಾಗಿ ನಾವು ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಡಬೇಕಾಗ್ತದೆ. ಈ ಜನ್ಮಾಷ್ಟಮಿ ಅನ್ನೋದು ಈ ಭಾಗದಲ್ಲಿ ಅಂದರೆ ಮಂಗಳೂರು ಭಾಗದಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸಲ್ಪಡುವ ಒಂದು ಹಬ್ಬ. ಈ ವರ್ಷ ಕೂಡ ಹೋದ ವರ್ಷ ಸುಮಾರು 8 ಟ್ಯಾಬ್ಲೋ, ಈ ವರ್ಷ 12 ಟ್ಯಾಬ್ಲೋ ಇದೆ. ಈಗಾಗಲೇ ಹೇಳಿದಾಗೆ ನಮ್ಮದು ಪೊಲೀಸ್ ಇಲಾಖೆ ವತಿಯಿಂದ ನಾವು ಹೇಳಬೇಕಾದ ಅಂದರೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿರಬೇಕು, ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಗೆ ಎಡೆಮಾಡಿಕೊಡದ ಹಾಗೆ ಉತ್ತಮ ರೀತಿಯಲ್ಲಿ ಹಬ್ಬ ಜರುಗಬೇಕು. ಯಾಕಂದರೆ ಹಬ್ಬ ಜರುಗಿದಾಗ ಎಲ್ರಿಗೂ ಒಂದು ಖುಷಿಯ ವಾತಾವರಣ ಇರಬೇಕು, ಬಿಟ್ಟರೆ ಯಾರಿಗೂ ಗಲಾಟೆ ಮಾಡ್ತಕ್ಕಂಥದ್ದು ಅಥವಾ ಏನೋ ಒಂದು ಹೊಡೆದಾಟ ಮಾಡಿಕೊಳ್ಬೋದು, ಅಲ್ಲಿ ವಾತಾವರಣ ಕೆಡಿಸ್ತಕ್ಕಂಥದ್ದು ಆಗ್ಬಾರ್ದು. ಹಬ್ಬ ಅನ್ನೋದು ಎಲ್ಲ ಖುಷಿ, ಎಲ್ಲ ಸೇರಿ ಖುಷಿ ಪಡಲಿಕ್ಕೆ ಒಂದು ಹಬ್ಬ ಅಂತ ಮಾಡೋದು. ಹಾಗಾಗಿ ಆ ಒಂದು ಹಬ್ಬದ ಒಂದು ನಮ್ಮನ್ನು ಕೂಡ ನಮಗೂ ಹಬ್ಬ ಮಾಡಿಕೊಡ್ಬೇಕು. ನಿಮ್ಮ ಜೊತೆ ಸೇರಿ ಪೊಲೀಸ್ ಇಲಾಖೆಯವರು ಡ್ಯೂಟಿ ಮಾಡಬಾರ್ದು, ಪೊಲೀಸ್ ಇಲಾಖೆಯವರು ಸಹಿತ ಹಬ್ಬ ಮಾಡ್ತಾ ಇದೆ ಅನ್ನೋ ಒಂದು ವಾತಾವರಣನ ಸೃಷ್ಟಿ ಮಾಡಬೇಕು. ಅದನ್ನು ಇವೆಲ್ಲ ಸೃಷ್ಟಿ ಮಾಡಿದೆ. ಆದರೆ ಪೊಲೀಸ್ ಇಲಾಖೆ ವತಿಯಿಂದ ನಾನು ಕೆಲವೊಂದು ಸೂಚನೆಗಳು ಕೊಡಬೇಕಾಗಿದ್ದು ಏನಂದರೆ, ಈ ಟ್ಯಾಬ್ಲೋಗಳಲ್ಲಿ ಏನು 12 ಟ್ಯಾಬ್ಲೋ ಇದೆ, ಟ್ಯಾಬ್ಲೋ ಜೊತೆಯಲ್ಲಿ ಅದರ ಮುಖ್ಯಸ್ಥರಾಗಿದ್ದಾರೆ ಅವರು ಮತ್ತು ಅದಕ್ಕೆ ಸಂಬಂಧಪಟ್ಟ ಪ್ರತಿನಿಧಿಗಳು ಅದ್ರ ಜೊತೆಗೇ ಇರಬೇಕು. ನಾವು ಒಂದೊಂದು ಟ್ಯಾಬ್ಲೋಗಳಿಗೆ ಒಂದಷ್ಟು ಸಿಬ್ಬಂದಿಗಳನ್ನು ನಾವು ನೇಮಕ ಮಾಡ್ತೀವಿ ಪ್ರತ್ಯೇಕವಾಗಿ. 12 ಟ್ಯಾಬ್ಲೋ ಇರ್ತದೆ, 12 ಟ್ಯಾಬ್ಲೋಗೂ ಸಹಿತ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಒಂದು 3 ಜನ 4 ಜನ ಒಬ್ಬರು ಇಬ್ಬರು ಎಷ್ಟು ನಮ್ಮಲ್ಲಿ ಸಿಬ್ಬಂದಿ ಸಿಕ್ತಾರೆ ನಾವು ಹಾಕಿ ಫಿಕ್ಸ್ ಮಾಡ್ತೀವಿ. ಅದೇ ರೀತಿ ನೀವು ಕೂಡ ಆ ಸಿಬ್ಬಂದಿ ಜೊತೆಗೆ ಸಂಪರ್ಕವನ್ನು ಹೊಂದಿ ಅವ್ರ ಜೊತೆಗೆ ಜೊತೆ ಕೆಲಸ ಮಾಡ್ತಾ ಬರಬೇಕು. ಯಾಕಂದರೆ ಕೆಲವೊಮ್ಮೆ ಟ್ರಾಫಿಕ್ ಸಮಸ್ಯೆ ಆದರೆ ಹಿಂದೆ ಮೂವ್ ಆಗ್ತಾ ಇರಲ್ಲ, ಕೆಲವೊಂದು ಸತಿ ಮೂವ್ ಆಗೋದು ಲೇಟ್ ಆಗುತ್ತೆ, ಅಲ್ಲಿರ್ತಕ್ಕಂಥ ಸಿಬ್ಬಂದಿರವರ ಸೂಚನೆಯನ್ನು ದಯವಿಟ್ಟು ನೀವು ಪಾಲನೆ ಮಾಡಬೇಕು. ಅವ್ರ ಜೊತೆ ವಾಗ್ವಾದ ಮಾಡೋದಾಗಲಿ ಅಥವಾ ಇದು ಮಾಡೋದಾಗಲಿ ಬೇಡ. ಯಾಕೆ ನಾವು ಪೊಲೀಸ್ ಇಲಾಖೆಗೆ ಬಂದಿರೋದು ಇದು ಸುವ್ಯವಸ್ಥೆಯಾಗಿ ನಡೀಲಿ ಅಂತ ಒಂದು ಉದ್ದೇಶದಿಂದ ಬಿಟ್ಟರೆ ಬೇರೆ ಯಾವುದೋ ಉದ್ದೇಶದ ಅಲ್ಲ. ಅಲ್ಲಿ ಸಂಬಂಧಪಟ್ಟ ಯಾರು ಸಿಬ್ಬಂದಿ ಇದ್ದಾರೆ ಅವ್ರ ಜೊತೆ ಸಹಕರಿಸಿ ಅವ್ರ ಜೊತೆ ಈ ಟ್ಯಾಬ್ಲೋ ಮುಂದೋಗಬೇಕು ನಿಲ್ಲಿಸ್ಬೇಕು ಅಂದರೆ ನಿಲ್ಲಿಸ್ಬೇಕು. ಆ ಟೈಮಲ್ಲಿ ಅವ್ರ ಜೊತೆ ಸಹಕಾರವನ್ನು ಇಟ್ಕೊಂಡು ಮುಂದುವರಿಸ್ತಕ್ಕಂಥ ಕೆಲಸ ಮಾಡಬೇಕು. ಎರಡನೇದು ಈ DJ ಅಂತಕ್ಕಂಥದ್ದು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೊಡಬಾರ್ದು ಅಂತ ತೀರ್ಮಾನ ಆಗಿದೆ. ಈಗಂತಲ್ಲ, ಹೋದ ವರ್ಷನೂ ಕೂಡ ನಾವು ಅದೇ ಹೇಳಿದ್ವಿ. ಧ್ವನಿವರ್ಧಕ ಅಂತಂದರೆ ಎಷ್ಟು ಡೆಸಿಮಲ್ಸ್ ಅಂತ ಇದೆ,
ಇಷ್ಟು ಡೆಸಿಮಲ್ಸ್ ಗಿಂತ ಜಾಸ್ತಿ ಆಯಿತು ಅಂದ್ರೆ ಅದೇನಾಗುತ್ತೆ, ಡಿಜೆ ಅಂತ ಆಗುತ್ತೆ. ಡಿಜೆ ಕೊಡಲಿಕ್ಕೆ ನಮ್ಮಲ್ಲಿ ಅವಕಾಶ ಇಲ್ಲ. ಆದರೂ ಈಗ ಏನು ಆ ಡೆಸಿಮಲ್ ಒಳಗಡೆ ನೀವು ಮಾಡಿದ್ರೆ ನಮಗೆ ಸಮಸ್ಯೆ ಇಲ್ಲ, ಸ್ಪೀಕರ್ಗಳನ್ನು ಹಾಕಿ, ಬಟ್ ಆ ಡೆಸಿಮಲ್ ಒಳಗೆ ನೀವು ಇರಬೇಕು ಒಂದು. ಆಮೇಲೆ ಈಗ ಸತೀಶ್ ಕುಮಾರ್ ಅವ್ರಿಗೆ ಹೇಳಿದಾಗ 6 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ, 6 ಗಂಟೆಗೆ ಶುರುವಾಗಬೇಕು. ಯಾಕಂದರೆ ಕೆಲವೊಂದು ಕಾರ್ಯಕ್ರಮಗಳನ್ನು ಒಟ್ಟುಗೂಡಿಸಿದ್ದಾರೆ, ಇದೇ ಉದ್ದೇಶಕ್ಕೆ ಬೇಗ ಸರಾಗವಾಗಲಿ ಅಂತ 6 ಗಂಟೆಗೆ. ಮತ್ತು ಮುಗಿಯೋ ಟೈಮ್ ಏನಿದೆ 11 ಅಥವಾ 11:30 ಒಳಗೆ ಕಡ್ಡಾಯವಾಗಿ ಮುಕ್ತಾಯ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂದರೆ ಲಾಸ್ಟ್ ಟೈಮ್ ನಾನಿದ್ದೆ ಸುಮಾರು 1:30 ತನಕ ಆಗಿತ್ತು, ಅದಾಗಬಾರ್ದು. 11 ಗಂಟೆ ತನಕ ನೀವು ಬೇಗ ಎಷ್ಟು ಬೇಗ ಶುರು ಮಾಡ್ತೀರ ಸಮಸ್ಯೆ ಇಲ್ಲ, ಬಟ್ 11 ಇಂದ 11:30 ಒಳಗೆ ಮುಕ್ತಾಯ ಆಗ್ತಕ್ಕಂಥ ಕೆಲಸ ಮಾಡಬೇಕು. ಯಾಕೆಂದರೆ 12 ಗಂಟೆ ಮೇಲಾಯ್ತು ಅಂದರೆ ಈಗ ಸೌಂಡು ಡಿ ಜೆ ಎಲ್ಲ ಇದ್ದೇ ಇರುತ್ತೆ, ಕೆಲವರು ವಯಸ್ಸಾದವರು ಇರ್ತಾರೆ ಮಲಗಬೇಕಾಗಿರುತ್ತೆ, ಕೆಲವರು ಮಕ್ಕಳು ಓದ್ಕೊಳ್ಳೋದು ಇರ್ತಾರೆ ಅವ್ರಿಗೆ ಸಮಸ್ಯೆ ಆಗ್ತದೆ, ಕೆಲವರು ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ಅವರಿಗೆಲ್ಲ. ಈಗ ನಮ್ಮ ಒಂದು ಆಚರಣೆಯಿಂದ ಅಕ್ಕಪಕ್ಕದವರಿಗೆ ಸಮಸ್ಯೆ ಆಗ್ತದೆ, ಅದು ಆಗಬಾರ್ದು. ಯಾಕಂದರೆ ರಾತ್ರಿ 11:00 ಗಂಟೆಗಳಿಗೆ ಮಲಗ ಟೈಮ್ ನಮ್ಮದಂತಲ್ಲ, ಈಗ ವಯಸ್ಸಾದವ್ರನ್ನ ನೋಡಬೇಕು ನಾವು, ಓದ ಹುಡುಗರಿರ್ತಾರೆ ಅವ್ರು ನೋಡಬೇಕು, ಹೃದಯ ಸಂಬಂಧಿ ಸಮಸ್ಯೆಗಳಿರ್ತವೆ ಅವ್ರು ನೋಡಬೇಕು. ಹಾಗಾಗಿ ಹಬ್ಬ ಅಂದವಾಗ ಅವ್ರ ಹಿತದೃಷ್ಟಿಯಿಂದ ಸಹಿತ ನಾವು ಯೋಚನೆ ಮಾಡಿ 11 ಇಂದ 11:30 ಒಳಗೆ ನೀವು ಮುಕ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮೂರನೇದಾಗಿ ಈ ಟ್ಯಾಬ್ಲೋಗಳಲ್ಲಿ ಮತ್ತು ಈ ಬಂಟಿಂಗ್ಸ್ ಬ್ಯಾನರ್ಸ್ ಅದರಲ್ಲಿ ಕೆಲವೊಂದು ಈ ಬರಹಗಳ ಬರೀಬೇಕಾದ್ರೆ ಅದ್ರ ಬಗ್ಗೆ ಸ್ವಲ್ಪ ನಿಗಾ ವಹಿಸಬೇಕು. ಪ್ರಚೋದನಕಾರಿಯಾಗಿ ಬರೀತಕ್ಕಂಥದ್ದು, ಬೇರೆ ಒಂದು ಧರ್ಮಕ್ಕೆ ಹೇಳುವ ರೀತಿಯಲ್ಲಿ ಬರೀತಕ್ಕಂಥದ್ದು, ಅದೇ ಒಂದು ಇಶ್ಯೂ ಆಗೋ ರೀತಿಯಲ್ಲಿ ಬರೀತಕ್ಕಂಥದ್ದು ಅದು ಮಾಡೋದು ಬೇಡ. ಯಾಕಂದರೆ ಅದು ಮಾಡದೆ ಅದು ನಾವು ಹಬ್ಬ ಮಾಡಲಿಕ್ಕೆ ಅಂತ ಬಂದಿದ್ದು ಬಿಟ್ಟು ಬೇರೆ ಒಂದು ಮಾಹಿತಿ ಹೋಗೋದು, ಸಂದೇಶ ಹೋಗೋದು, ಯಾವುದೋ ಒಂದು ಸುಮ್ಮನೆ ಬರೆಯೋದು, ಬೇರೆ ಒಂದು ಜಾತಿ ಧರ್ಮ ಮತ್ತೊಂದು ಭಾಷೆ ಬಗ್ಗೆ ಅವಹೇಳನಕಾರಿಯಾಗಿ ಪ್ರಚೋದನೆ ಮಾಡೋ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಬೇಡ. ಯಾಕಂದರೆ ಆ ರೀತಿ ಮಾಡಿ ಬಂದಲ್ಲಿ ನಾವು ಸುಮೋಟವಾಗಿ ನಾವು ಕೇಸನ್ನು ಹಾಕ್ತೀವಿ, ನಾವು ಸುಮೋಟ ಕೇಸ್ ಹಾಕ್ತೀವಿ. ಈ ರೀತಿ ಮಾಡ್ತಕ್ಕಂಥದ್ದು ತಪ್ಪಿದೆ. ಬೇರೆ ಒಂದು ಜಾತಿ ಧರ್ಮದ ವಿರುದ್ಧವಾಗಿ ಪ್ರಚೋದನಾತ್ಮಕವಾಗಿ ಬರಹಗಳನ್ನು ಹಾಕ್ತಕ್ಕಂಥದ್ದು, ಸ್ಪೀಚ್ ಮಾಡ್ತಕ್ಕಂಥದ್ದು, ಅದೆಲ್ಲ ಕೂಡ ಅದು ಸುಮೋಟವಾಗಿ ನಾವು ಕೇಸ್ ಹಾಕ್ತೀವಿ. ಅದಕ್ಕೆ ಅವಕಾಶ ಕೊಡೋದು ಬೇಡ, ಗೊತ್ತಿದ್ದೋದು ಗೊತ್ತಿದ್ದು ಅವಕಾಶ ಕೊಡೋದು ಬೇಡ. ಆ ನಿಟ್ಟಿನಲ್ಲಿ ನಾವು ಟ್ಯಾಬ್ಲೋ ಲಾಸ್ಟ್ ಟೈಮ್ ಕೂಡ ನಾವು ಟ್ಯಾಬ್ಲೋ ಇದ್ದಾಗ ನಾವು ಅಲ್ಲಿ ಸ್ಥಳಕ್ಕೆ ಬಂದು ನೋಡ್ತೀವಿ. ಆ ರೀತಿ ಏನಾದರೂ ಆಕ್ಷೇಪಣೆ ಇತ್ತು ಅಂದರೆ ನಾವು ಹೇಳಿದಾಗ ಪೊಲೀಸ್ ಇಲಾಖೆ ಹೇಳಿದಾಗ ಅದನ್ನು ಸ್ಪಂದಿಸಿ ಅದನ್ನು ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಅದನ್ನು ಮಾಡ್ಕೊಳ್ಳೋ ಕೆಲಸವನ್ನು ಮಾಡಬೇಕು. ಇಷ್ಟು. ಆ ನಂತರ ಬೇರೆ ಎಲ್ಲ ಮಾಹಿತಿಯನ್ನು ಹೇಳಿದರೆ ನಿಮ್ಮಲ್ಲಿ ಏನೋ ಯಾವ ಬೇರೆ ಬೇರೆ ತಂಡಗಳ ನಡುವೆ ಮಾತುಕತೆ ಆಗೋದಾಗಲಿ ಘರ್ಷಣೆ ಆಗೋದಾಗಲಿ ಜಗಳಕ್ಕೆ ಅವಕಾಶ ಕೊಡಬಾರ್ದು. ನಿಮ್ಮಲ್ಲಿ ಹಿರಿಯರು ಯಾರಿರ್ತಾರೆ ಮುಖ್ಯಸ್ಥರು ಅವರು ಅಲ್ಲಿ ಸ್ಥಳದಲ್ಲಿ ಹಾಜರಿರು. ಕೆಲವೊಮ್ಮೆ ಏನಾಗುತ್ತೆ ಎಲ್ಲ ಅಲ್ಲಿ ಟ್ಯಾಬ್ಲೆಟ್ಗಳಲ್ಲಿ ತಪ್ಪಿಕೊಳ್ಳೋಕೆ ಸ್ಥಳದಲ್ಲಿ ಮುಖ್ಯಸ್ಥರು ಯಾರಿರ್ತಾರೆ ಹಿರಿಯರು ಯಾರಿರ್ತಾರೆ ಅದಕ್ಕೆ ಯಾರ ಪದಾಧಿಕಾರಿಗಳಿರ್ತಾವೆ ಅವ್ರು ಇರೋದೇ ಇಲ್ಲ, ಯಾರ್ಯಾರೋ ಬಂದಿರ್ತಾರೆ. ನಾನು ಕೆಲವು ಸರ್ದರ್ ಮಾಡಿದಾಗ ಯಾರೋ ಬಂದಿರ್ತಾರೆ, ಎಲ್ಲಿನವರು ಇರ್ತಾರೆ, ಕೆಲವರು ಕುಡಿದಿರ್ತಾರೆ, ಗಲಾಟೆಗಳಿಗೆ ಅವಕಾಶ ಮಾಡ್ತಾರೆ. ನೀವು ಹಿರಿಯರು ಅಥವಾ ಮುಖ್ಯಸ್ಥರು ನೀವು ಸ್ಥಳದಲ್ಲಿ ಆ ಟ್ಯಾಬ್ಲೆ ಜೊತೆ ಇದ್ದರೆ ಯಾವುದೇ ಗಲಾಟೆಗೆ ಅಥವಾ ಜಗಳಕ್ಕೆ ಅವಕಾಶ ಇರೋದಿಲ್ಲ. ನಿಮ್ಮ ಜೊತೆಗೆ ನಾವು ಪೊಲೀಸ್ ಇಲಾಖೆಯವರು ಇದ್ದೀವಿ, ನಾವು ಹೇಳಿದ್ದೆವು ಎಲ್ಲ ಟ್ಯಾಬ್ಲ ಜೊತೆಗೆ ಎಲ್ಲ ಕ್ರಾಸ್ಗಳಲ್ಲಿ ಎಲ್ಲ ಇದರಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಇರ್ತಾರೆ. ಏನೇ ಸಮಸ್ಯೆ ನಮ್ಮವರಿಗೆ ತಿಳಿಸಿದ್ರೆ ಕೂಡಲೇ ಬರ್ತಾರೆ. ನಾವು ಸೇರಿರ್ತೀವಿ, ನಮ್ಮ ಎಸ್ ಪಿ ಕೂಡ ಸೇರಿ ಆ ದಿನ ನಮ್ಮ ಇಲ್ಲೇ ಇರ್ತೀವಿ, ಎಲ್ಲ ಹೋಗೋದಿಲ್ಲ. ಹಾಗಾಗಿ ನಮ್ಮ ಒಂದು ಸಹಾಯವನ್ನು ಕೂಡ ನೀವು ಈ ನಿಟ್ಟಿನಲ್ಲಿ ಪಡ್ಕೊಳ್ಬೇಕು. ಆ ರೀತಿ ಯಾರಾದರೂ ಕಿರಿಕಿರಿ ಮಾಡ್ಕೋಬೇಕಂತ ಕೆಲವರು ಕೆಲವರು ಉದ್ದೇಶನೇ ಅದು ಏನೋ ಒಂದು ಕಿರಿಕಿರಿ ಮಾಡುವ, ಏನೋ ಒಂದು ಸಮಸ್ಯೆ ಮಾಡುವ ಅಂಥವ್ರಿದ್ರೆ ಅವ್ರ ಗಮನಕ್ಕೆ ನಮ್ಮ ಗಮನಕ್ಕೆ ತನ್ನಿ. ನೀವಾಗಿ ಹೋಗಿ ಹೆಚ್ಚಿಸೋದು, ನಿಮ್ಮವ್ರು ಯಾರು ಅವ್ರು ಹೊಡೆಯೋದು, ಅವ್ರು ಮತ್ತೆ ನೀವ್ಯಾರು ಕೇಳೋದು, ಆ ರೀತಿ ಆಗ್ತಕ್ಕಂಥ ಬೇಡ. ಈಗ ಪೊಲೀಸ್ ಇಲಾಖೆಯವ್ರು ಕಾಕಿ ಬಟ್ಟೆ ಹಾಕೊಂಡು ಹೇಳಿದ್ರೆ ಅದು ಯಾರು ಕೇಳೋದಿಲ್ಲ. ನೀವಲ್ಲಿ ಯಾರು ನಿಲ್ಲಿಸಿ ಒಬ್ಬ ಯಾರು ಹೊಡೋದು ಅಂತಾನೆ, ಅವಾಗ ನೀನು ಯಾರು ಹೊಡೆಯೋದಕ್ಕೆ ಅಂತ ಅವ್ನು ಹೊಡಿಯಕ್ಕೊಡೋದು, ಅವ್ರು ಹೋಗಿ ನಾಲ್ಕು ಜನ ಕರ್ಕೊಂಡ್ಬರೋದು, ಇವ್ರು ನಾಲ್ಕು ಜನ ಕರ್ಕೊಂಡ್ಬರೋದು. ಆ ರೀತಿ ಘರ್ಷಣೆ ಆಗ್ತಕ್ಕಂಥ ಅವಕಾಶ ಬೇಡ. ಪೊಲೀಸ್ ಇಲಾಖೆಯವರು ಅಲ್ಲಲ್ಲಿ ಇರ್ತೀವಿ, ಎಲ್ಲ ಕಡೆ ಇರ್ತೀವಿ, ನಮ್ಮಿಂದ ಕೆಲಸ ಮಾಡಿಸಿ. ನೀವು ಕೆಲಸ ಮಾಡೋದು ಬೇಡ, ನೀವು ಕಾನೂನು ಕೈ ತೊಳೋದು ಬೇಡ, ಹೊಡೆಯೋದು ಬೇಡ, ಬೈಯೋದು ಬೇಡ. ನಾವು ಅವ್ರನ್ನ ಅಂಥವ್ರು ಯಾರು ಇದ್ದರೆ ನಾವು ವಶಕ್ಕೆ ಕೊಡೋದು, ಕಾನೂನು ಕ್ರಮ ಏನಿದೆ ನಾವು ಜರುಗಿಸ್ತೀವಿ. ಇಷ್ಟು ಮಾಹಿತಿಯಿಂದ ಇನ್ನು ಕೆಲವು ಮಾಹಿತಿಗಳನ್ನು ನನಗಾಗಲೇ ಒಂದು ಈ ನಮ್ಮ ಸಂಘಟಕರಿಗೆ ಪಾಲಿಸಬೇಕಾದ ನಿಯಮಗಳನ್ನು ಈಗಾಗಲೇ ನಾನು ಪಟ್ಟಿ ಮಾಡಿದ್ದೀನಿ. ಪಟ್ಟಿ ಮಾಡಿ ಇದು ಸಂಬಂಧಪಟ್ಟ ಒಂದೊಂದು ಟ್ಯಾಬ್ಲೋದವರಿಗೂ ಸಹಿತ ತಮ್ಮಿಂದ ಒಂದು ಕೊಡ್ತಾರೆ. ಹೆಸರು ಮತ್ತು ವಿಳಾಸ ಮತ್ತು ಮೊಬೈಲ್ ನಂಬರ್ ನಮ್ಮ ಉಳ್ಳಾಳ ಪರಿಶ್ರಣೆಗೆ ಕೊಡಬೇಕು. ಎರಡನೇದು, ಸಾರ್ವಜನಿಕ ಸ್ಥಳಗಳಲ್ಲಿ ಮೊಸರು ಕುಡಿಕೆ ಪ್ರತಿಷ್ಠಾಪನೆ ಮಾಡುವ ಮೊದಲು
ayah negara sabe, patna panchayati, pura sabe, ayukta atau mukhya adhikari kerana parawanagi padiya beku. Ini samanda pata itu pata someshwara panchayati pura sabe bertanya. Oh, tabro anumati anna someshwara pura sabe inda padi beku. Sarwajanika rasteyalli vahana mattu janara odaatakke addiyaguva reetiyalli mosulu kuduke pratisthapane madabaradu. Andre yarigu ಓಡಾಡಲಿಕ್ಕೆ ಸಮಸ್ಯೆ ಆಗದ ರೀತಿಯಲ್ಲಿ ಪ್ರತಿಷ್ಠಾಪನೆ ಮಾಡಬಹುದು ಪ್ರತಿಷ್ಠಾಪನೆ ಮೊದಲು ವಿದ್ಯುತ್ ಸಂಪರ್ಕದ ಬಗ್ಗೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಇಲಾಖೆಯ ವತಿಯಿಂದ ಪೂರ್ವಾನುಮತಿ ಅಂದ್ರೆ ಕೆಇಬಿ ಇಂದ ಈಗ ಕರೆಂಟ್ ಆಗ್ತಿರಲ್ಲ ಅದಕ್ಕಾಗಿ ಕೆಇಬಿ ಇಂದ ನೀವು ಒಂದು ಪೂರ್ವಾನುಮತಿ ತಗೊಳ್ಳಬೇಕಾಗುತ್ತದೆ ಅಪ್ಪಲ ಸಮಯ ಖಾಸಗಿ ಮನೆ ಅಂಗಡಿ ದೇವಸ್ಥಾನ ಅಥವಾ ನೇರ ವಿದ್ಯುತ್ ಲೈನ್ ಅಥವಾ ಇನ್ಯಾವುದೇ ರೀತಿ ಅನಧಿಕೃತ ವಿದ್ಯುತ್ ಸಂಪರ್ಕ ಪಡೆಯಬಹುದು ಕೆಲವರು ನೇರವಾಗಿ ಅದು ಅಂಗಡಿಯಿಂದ ಮತ್ತೊಂದರಿಂದ ವಿದ್ಯುತ್ ಪಡೆದಿರ್ತಾರೆ ಅದರಿಂದ ಕೆಲವು ಸಲ ಅವಘಡಗಳ ಸಂದರ್ಭ ಇರ್ತದೆ ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಧ್ವನಿವರ್ಧಕ ಬಳಸುವ ಬಗ್ಗೆ ಪೊಲೀಸ್ ಇಲಾಖೆ ವತಿಯಿಂದ ಮೈಕ್ ಲೈಸೆನ್ಸ್ ಅನ್ನು ಪಡೆಯಬೇಕು ನೀವು ಯಾವ ಮೈಕ್ ಹಾಕ್ತೀರಾ ಸ್ಪೀಕರ್ ಹಾಕ್ತೀರಾ ಕಡ್ಡಾಯವಾಗಿ ಪೊಲೀಸ್ ಇಲಾಖೆಯಿಂದ ಒಂದು ಮೈಕ್ ಲೈಸೆನ್ಸ್ ತಗೋಬೇಕು ಅದೇನು ದೊಡ್ಡ ವಿಷಯ ಅಲ್ಲ ಒಂದು 50 70 ರೂಪಾಯಿದು ನೀವು ಒಂದು ಚಲನ್ ಕಟ್ಟಿದ್ರೆ ನೀವು ಒಂದು ಬರ್ಕೊಟ್ರೆ ನಾವು ಅದು ಲೈಸೆನ್ಸ್ ಕೊಡ್ತೀವಿ ಮೈಕ್ ಲೈಸೆನ್ಸ್ ಅಂತ ಅದು ತಗೊಳ್ಬೇಕು ಮತ್ತೆ ಧ್ವನಿವರ್ಧಕಗಳಲ್ಲಿ ಭಕ್ತಿ ಗೀತೆಗಳನ್ನು ಮಾತ್ರ ಹಾಕಬೇಕು ಮತ್ತು ಧ್ವನಿವರ್ಧಕ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಉಪಯೋಗಿಸಬೇಕು ಮೊಸರು ಕುಡಿಕೆ ಪ್ರತಿಷ್ಠಾಪನಾ ದಿನದಿಂದ ಕಾರ್ಯಕ್ರಮ ಮುಗಿಯುವವರೆಗೂ ತನಕ ಪ್ರತಿ ಕಾರ್ಯಕ್ರಮ ವಿವರವಾಗಿ ಮುಂಚಿತವಾಗಿ ಪೊಲೀಸ್ ಠಾಣೆಗೆ ಸಲ್ಲಿಸಬೇಕು ನೀವು ಮೊಸರು ಕುಡಿಕೆ ಪ್ರತಿಷ್ಠಾಪಿಸುವ ಸ್ಥಳದಲ್ಲಿ ಕಾವಲಿಗೆ ದಿನದ 24 ಗಂಟೆ ನಿಮ್ಮ ಸ್ವಯಂ ಸೇವಕರನ್ನು ನೇಮಿಸಬೇಕು ಅವರ ಬಗ್ಗೆ ಅವರ ಹೆಸರು ಮೊಬೈಲ್ ನಂಬರ್ ಅನ್ನು ಉಳ್ಳಾಳ ಪೊಲೀಸ್ ಠಾಣೆಗೆ ನೀಡಬೇಕು ಪ್ರತಿಷ್ಠಾಪನೆಯ ಸ್ಥಳದಲ್ಲಿ ದೀಪ ಇಡುವ ಸ್ಥಳದಲ್ಲಿ ಹತ್ತಿರದಲ್ಲಿ ಬೆಂಕಿ ಹತ್ತುವಂಥ ವಸ್ತುಗಳು ಇಡಬಾರದು ಮತ್ತು ಆಕಸ್ಮಿಕ ಬೆಂಕಿ ಹಾರಿಸುವ ಸಲಕರಣೆಗಳು ಇಟ್ಟಿರಬೇಕು ಅಂದರೆ ಮರಳು ನೀರು ನೀರು ತುಂಬಿದ ಬಕೆಟ್ ಅವೆಲ್ಲ ನಿಮ್ಮಲ್ಲಿ ರೆಡಿ ಇರಬೇಕು ಮೊಸರು ಕುಡಿಕೆ ಕಾರ್ಯಕ್ರಮ ಸ್ಥಳದ ಸಮೀಪ ಯಾವುದೇ ಸಣ್ಣ ಪುಟ್ಟ ಜಗಳ ವಾಗ್ವಾದ ಮುಂತಾದ ಘಟನೆಗಳ ಜರುಗಿದಲ್ಲಿ ಮೊಸರು ಕುಡಿಕೆ ಮಂಡಳಿಯವರು ಕೂಡಲೇ ಉಳ್ಳಾಳ ಪೊಲೀಸ್ ಠಾಣೆಗೆ ತಿಳಿಸಬೇಕು ಮೊಸರು ಕುಡಿಕೆ ಕಾರ್ಯಕ್ರಮದ ಹತ್ತಿರ ಮನೋರಂಜನೆ ಕಾರ್ಯಕ್ರಮಗಳು ನಡೆಯುವಾಗ ಹೆಚ್ಚಿನ ಗುಂಪು ಸೇರಿದಲ್ಲಿ ಸ್ವಯಂ ಸೇವಕರು ನೇಮಿಸಿ ಗುಂಪನ್ನು ನಿಯಂತ್ರಿಸಬೇಕು ಹಾಗೂ ಮನೋರಂಜನಾ ಕಾರ್ಯಕ್ರಮಗಳು ನಡೆಯುವಾಗ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡುವುದು ಮೊಸರು ಕುಡಿಕೆ ಕಾಲಕ್ಕೆ ಸಂಘಟಕರು ಕಡ್ಡಾಯವಾಗಿ ಬ್ಯಾಡ್ ಧರಿಸಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರೊಂದಿಗೆ ಸಹಕರಿಸಬೇಕು ಮೊಸರು ಕುಡಿಕೆ ಮಾರ್ಗ ದಿನಾಂಕ ವೇಳೆ ಮುಂತಾದ ವಿವರಗಳನ್ನು ಮುಂಚಿತವಾಗಿ ಸಂಬಂಧಪಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ನೀಡಿ ಮಂಜೂರಾತಿಯನ್ನು ಪಡೆದುಕೊಳ್ಳಬೇಕು ಪೂರ್ವ ನಿಗದಿಯಾದ ಮಾರ್ಗದಲ್ಲಿಯೇ ವಿಸರ್ಜನಾ ಮೆರವಣಿಗೆ ಹೋಗಬೇಕು ವಿಸರ್ಜನಾ ಸ್ಥಳ ಮುಂಚಿತವಾಗಿ ತಿಳಿಸಬೇಕು ಮತ್ತು ಬದಲಾಯಿಸುವಂತಿಲ್ಲ ವಿಸರ್ಜನಾ ಕಾರ್ಯಕ್ರಮವನ್ನು ರಾತ್ರಿ 10 ಗಂಟೆಯ ಒಳಗೆ ಮುಕ್ತಾಯ ಮಾಡಬೇಕು ಸಮಾರಂಭಗಳ ಸಮಯ ಮತ್ತು ವಿಸರ್ಜನಾ ಮೆರವಣಿಗೆ ಸಮಯದಲ್ಲಿ ಪಾನಮತ್ತರನ್ನು ದೂರವಿಡಬೇಕಾಗುತ್ತದೆ ಸ್ವಯಂ ಸೇವಕರು ಕಡ್ಡಾಯವಾಗಿ ಬ್ಯಾಡ್ಜ್ ಮತ್ತು ಗುರುತಿನ ಚೀಟಿ ಧರಿಸಬೇಕು ಮತ್ತು ಕಾನೂನು ಶಿಸ್ತು ಕಾಪಾಡುವಲ್ಲಿ ಪೊಲೀಸರೊಂದಿಗೆ ಸಹಕರಿಸಬೇಕು ಮೊಸರು ಕುಡಿಕೆ ಮೆರವಣಿಗೆಯ ಸಂದರ್ಭದಲ್ಲಿ ಇತರ ಧರ್ಮಗಳ ಭಾವನೆಗಳಿಗೆ ಧಕ್ಕೆಯಾಗುವ ಪ್ರಚೋದನಕಾರಿ ಘೋಷಣೆಗೆ ಹೋಗಬಾರದು ಮೊಸರು ಕುಡಿಕೆ ಕಾರ್ಯಕ್ರಮ ನಡೆಸಲು ಯಾರು ಬಲವಂತವಾಗಿ ವಂತಿಗೆ ವಸೂಲಿ ಮಾಡಬಾರದು ಬೆಳಕಿನ ವ್ಯವಸ್ಥೆ ಜನರೇಟರ್ ಅಥವಾ ಪರ್ಯಾಯ ಬೆಳಕನ್ನು ವ್ಯವಸ್ಥೆ ಮಾಡಿಕೊಳ್ಳಬೇಕು ಮೊಸರು ಕುಡಿಕೆ ಸ್ಥಳದ ಹತ್ತಿರ ಯಾವುದಾದರೂ ಸಣ್ಣ ಪುಟ್ಟ ಸಮಸ್ಯೆ ಉದ್ಭವಿಸಿದ ತಕ್ಷಣ ಠಾಣಾಧಿಕಾರಿಗಳ ಗಮನಕ್ಕೆ ತರಬೇಕು ಮೆರವಣಿಗೆ ಸಂದರ್ಭ ಯಾವುದೇ ಕಾರಣಕ್ಕೂ ಡಿಜೆಯನ್ನು ಬಳಸಬಾರದು ಬ್ಯಾನರ್ ಕಟೌಟ್ಗಳನ್ನು ಹಾಕಿದ ನಂತರ ಅವುಗಳನ್ನು ಸುರಕ್ಷತೆ ಸಂಪೂರ್ಣ ಜವಾಬ್ದಾರಿಯನ್ನು ಸಂಬಂಧಪಟ್ಟ ಅನುಮತಿ ಪಡೆದ ಸಂಘಟಕದಾಗಿರುತ್ತದೆ ಮತ್ತು ಸಂಬಂಧಪಟ್ಟ ಕಾರ್ಯಕ್ರಮ ಮುಗಿದ ತಕ್ಷಣ ಸಂಬಂಧಿಸಿದ ಎಲ್ಲ ಸಾಮಗ್ರಿಗಳನ್ನು ತೆಗೆದು ಸಾಗಿಸುವುದು ಇದು ನೋಡಿ ಇಂಪಾರ್ಟೆಂಟ್ ಈ ಕೆಲವೊಂದು ಬ್ಯಾನರ್ಗಳನ್ನು ಪಂಟಿಂಗ್ಸ್ಗಳನ್ನು ಹಾಕಿರ್ತಾರೆ ಕಾರ್ಯಕ್ರಮ ಮುಗಿದ ತಕ್ಷಣ ಅದನ್ನು ತೆರವುಗೊಳಿಸ್ಬೇಕು ತೆರವುಗೊಳಿಸೋದಿಲ್ಲ ಬಂಟಿಂಗ್ಸ್ ಹಾಕ್ತಾರೆ ನಾಳೆ ಯಾರೋ ಬಂದು ಯಾರೋ ಬೆಂಕಿ ಹಚ್ಚಿದ್ರು ಅಥವಾ ಯಾರು ಹರಿದು ಹಾಕಿದ್ರು ಅದು ಇಶ್ಯೂ ಬೇಡ ಏನೋ ಕಾರ್ಯಕ್ರಮ ಮುಗಿದ ನಂತರ ನಿಮ್ಮ ಸಂಘಟನೆಗಳ ಜವಾಬ್ದಾರಿ ಸಂಘಟನೆಗಳ ಜವಾಬ್ದಾರಿ ಆ ಬ್ಯಾನರ್ಸ್ ಮತ್ತು ಬಂಟಿಂಗ್ಸ್ಗಳನ್ನು ಅದನ್ನು ತೆರವುಗೊಳಿಸ್ಬೇಕು ಯಾಕಂದ್ರೆ ಅದು ಕಾಯಿಲೆ ಕ್ಯಾರಿ ಇರೋದಿಲ್ಲ ಕಾರ್ಯಕ್ರಮದಲ್ಲಿ ಸಂಬಂಧಪಟ್ಟ ಮೆರವಣಿಗೆ ಇರುವ ಸಂದರ್ಭದಲ್ಲಿ ಮೆರವಣಿಗೆ ಸಾಗುವ ದಾರಿ ಮತ್ತು ಮೆರವಣಿಗೆಯಲ್ಲಿ ಸೇರಬಹುದು ಅಂದಾಜು ಜನರು ಮತ್ತು ವಾಹನಗಳ ಮಾಹಿತಿ ಕ್ಯಾಮ್ರಾಗಳ ಮಾಹಿತಿಯನ್ನು ಲಿಖಿತವಾಗಿ ಠಾಣೆಗೆ ನೀಡುವುದು ಸಮಿತಿ ವತಿಯಿಂದ ಸಿಡಿ ಮತ್ತು ಪಟಾಕಿ ಮುಂತಾದ ಸಿಡಿಸುವಾಗ ಅನ್ಯ ಮತದವರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಜಾಗೃತಿ ವಹಿಸಬೇಕು ಈ ಪಟಾಕಿ ಹೊಡಿಬೇಕಾದ್ರೆ ಬೇರೆಯವರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಪಟಾಕಿಗಳ ಸಿಡಿ ಮದ್ದುಗಳನ್ನು ಹಿಡಿಸಬೇಕು ಇಷ್ಟು ಇದು ಮಾಹಿತಿ ಇದೆ ಇದೆಲ್ಲ ಕೊಟ್ಟಿದ್ದೀನಿ ಎಲ್ಲ ಸಂಘಟಕರುಗಳು ಮಾಹಿತಿ ಇದೆ ಎಲ್ಲ ಓದಿ ಇದನ್ನು ಪಾಲನೆ ಆಗೋ ರೀತಿಯಲ್ಲಿ ಮಾಡಿದರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗೋದಿಲ್ಲ ಬೇರೆ ಏನಾದರೂ ನಿಮ್ಮಲ್ಲಿ ಸಮಸ್ಯೆಗಳಿದ್ದರೆ ಅಥವಾ ಪ್ರಶ್ನೆಗಳಿದ್ದರೆ ನೀವು ಕೇಳ್ಬೋದು ಚರ್ಚೆಗಳಾಗಲಿ ಅಥವಾ ನಿಮಗೆ ಕೇಳೋದು ಕೇಳ್ತೀನಿ ಸರ್
5-6 ಕಂಪ್ಲೇಂಟ್ ಗಳು ಸೈಬರ್ ಕ್ರೈಮ್ ಗೆ ಸಂಬಂಧಪಟ್ಟಂತ ಕಂಪ್ಲೇಂಟ್ ಗಳು ಆಗಿದೆ ಸೈಬರ್ ಕ್ರೈಮ್ ಅಂದ್ರೆ ಏನು ಯಾವುದೇ ಮೊಬೈಲ್ ಅಥವಾ ಕಂಪ್ಯೂಟರ್ ಅಲ್ಲಿ ಆಗತಕ್ಕಂತ ಅಪರಾಧಗಳು ಸೈಬರ್ ಕ್ರೈಮ್ ಈಗ ಮುಂಚಿನಾಗಿ ಕಳ್ಳತನ ಅಲ್ಲ ಬಾರಿ ಕಮ್ಮಿ ಆಗಿದೆ ಸೈಬರ್ ಕ್ರೈಮ್ ಅಲ್ಲಿ ಅಂದ್ರೆ ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತೀವಿ ನಮ್ಮ ಎಲ್ಲಾ ಬ್ಯಾಂಕಿನ ಆಪ್ ಗಳು ಎಲ್ಲಾ ಟ್ರಾನ್ಸಾಕ್ಷನ್ ಇವತ್ತು ಮೊಬೈಲ್ ಅಲ್ಲಿ ಇರುತ್ತೆ ಎಲ್ಲ ಗೂಗಲ್ ಪೇ ಫೋನ್ ಪೇ ಎಲ್ಲರೂ ಇದೆ ಅಲ್ವಾ ಅದನ್ನ ಉಪಯೋಗಿಸ್ಕೊಂಡು ಏನ್ ಮಾಡ್ತಾರೆ ಇವತ್ತು ಸೈಬರ್ ಕ್ರೈಮ್ ಅನ್ನ ಮಾಡ್ತಾರೆ ಏನಂದ್ರೆ ಒಂದು ಲಿಂಕ್ ಅನ್ನ ಕಳಿಸ್ತಾರೆ ನಿಮಗೆ ಆ ಲಿಂಕ್ ಅನ್ನ ಒತ್ತಿ ನಿಮಗೆ ಯಾವುದು ಬಹುಮಾನ ಬಂದಿದೆ ಅಥವಾ ಈ ಲಿಂಕ್ ಅನ್ನ ಒತ್ತ ನಿಮಗೆ ಇಷ್ಟು ಹಣ ಬರುತ್ತೆ ನೀವು ಅದಕ್ಕೆ ಯಾಮರ್ ಏನ್ ಮಾಡ್ತಾರೆ ಲಿಂಕ್ ಅನ್ನ ಒತ್ತಿರ್ತೀವಿ ಒತ್ತಿಬಿಟ್ಟು ನಿಮ್ಮ ಮಾಹಿತಿಯನ್ನು ಕೊಡ್ತೀರ ಏನು OTP ಕೊಡ್ಬೋದು ಅಥವಾ ಬೇರೆ ಯಾವ್ದಾದ್ರು ಒಂದು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೊಡ್ಬೋದು ನಿಮ್ಮ ನಿಮ್ಮ ಮೊಬೈಲ್ OTP ಬರ್ತದೆ ಹೇಳ್ತೀರಾ ಅದೆಲ್ಲ ಹೇಳಿದಾಗ ಕ್ಷಣಾರ್ಧದಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಇರ್ತಕ್ಕಂಥ ಹಣ ಜೀರೋ ಆಗುತ್ತೆ 50,000 ಇರ್ಬೋದು 1,00,000 ಇರ್ಬೋದು ಜೀರೋ ಆಗ್ಬಿಡುತ್ತೆ ಇದೇ ರೀತಿ ಲೋನ್ ಆ್ಯಪ್ ಅಂತ ಬರ್ತದೆ ಲೋನ್ ಆ್ಯಪ್ ಅಲ್ಲಿ ನೀವು ಡೌನ್ಲೋಡ್ ಮಾಡಿದರೆ 10,000 20,000 ಲೋನು ಇಮಿಡಿಯೇಟ್ ಕೊಡ್ತಾರೆ ನಿಮಗೆ ಯಾರು ಅಂತ ಕೇಳೋದಿಲ್ಲ ಅವರು ನಿಮ್ಮ ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಮೊಬೈಲ್ ಅನ್ನು ಅಪ್ಲೋಡ್ ಮಾಡಿದರೆ 20,000 ಲೋನು ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಲೋನ್ ಸಿಗ್ತದೆ ಆ ಲೋನು ನೀವು ಕಟ್ಟಲಿಕ್ಕೆ ಅವ್ರು ಏನು ಮಾಡ್ತಾರೆ ಒಂದಕ್ಕೆ ಹಾಕು ಬಡ್ಡಿ ಹಾಕ್ತಾರೆ ನೀವು ಲೋನ್ ಕಟ್ಟಲಿಲ್ಲ ಅಂದಾಗ ನಿಮ್ಮ ಸ್ನೇಹಿತರಿಗೆ ಮೆಸೇಜ್ಗಳು ಅಶ್ಲೀಲ ಮೆಸೇಜ್ಗಳನ್ನು ಕಳಿಸ್ತಾ ಹೋಗ್ತಾರೆ ಆಮೇಲೆ ನಿಮ್ಮ ಅಕೌಂಟ್ನಿಂದ ಕೆಲವೊಂದು ಇನ್ಫಾರ್ಮೇಷನ್ ಹ್ಯಾಕ್ ಮಾಡಿ ಬೇರೆ ಅಕೌಂಟಲ್ಲಿ ನಿಮ್ಮ ದುಡ್ಡಿತ್ತು ಅಂದರೆ ದುಡ್ಡನ್ನು ತೆಗಿತಾರೆ ಹಾಗಾಗಿ ಲೋನ್ ಆ್ಯಪ್ನಿಂದ ಯಾರು ಕೂಡ ಕೆಲವೊಂದು ಅಧಿಕೃತ ಲೋನ್ ಆ್ಯಪ್ ಇದೆ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಕೆಲವೊಂದು ಲೋನ್ ಆ್ಯಪ್ಗಳಲ್ಲಿ ಫ್ರಾಡ್ಗಳು ಜಾಸ್ತಿ ಆಗ್ತವೆ ಒಂದು ಲಿಂಕು ಒಂದು ಲೋನ್ ಆ್ಯಪು ಮತ್ತು OTP ಕೇಳ್ತಕ್ಕಂಥದ್ದು ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಕೇಳ್ತಾರೆ OTP ಮತ್ತು ಕೆಲವೊಂದು ಆ್ಯಪ್ ಡೌನ್ಲೋಡ್ ಮಾಡಬೇಕಾದ್ರೆ ನೀವು ಪರ್ಮಿಷನ್ಗಳನ್ನು ಕೊಡ್ತಾ ಹೋಗ್ತೀರಾ ಏನೋ ಪರ್ಮಿಷನ್ ಕೇಳ್ತಾ ಹೋಗ್ತಾರೆ ಕಾಂಟ್ಯಾಕ್ಟ್ ಪರ್ಮಿಷನ್ ಅಲೋ ಅಂತ ಕೊಡ್ತೀರಾ ಫೋಟೋಸ್ ಅಲೋ ಅಂತ ಕೊಡ್ತೀವಿ ನಮಗೆ ಗೊತ್ತಿಲ್ಲ ನಾವು ಅಲೋ ಅಲೋ ಅಂತ ಕೊಡ್ತಾ ಹೋಗ್ತೀವಿ ಅಲೋ ಅಂತ ನಾವು ಎಷ್ಟು ಕೊಡ್ತೀವೋ ಅಷ್ಟು ಪರ್ಮಿಷನ್ಗಳಿಗೆ ನಾವು ಮೊಬೈಲ್ನಲ್ಲಿ ಕೊಟ್ಟಂಗಾಯ್ತು ನಮ್ಮ ಕಾಂಟ್ಯಾಕ್ಟ್ಸ್ ಪರ್ಮಿಷನ್ ಕೊಟ್ಟಿರ್ತೀವಿ ನಮ್ಮ ಫೇಸ್ಬುಕ್ ಪರ್ಮಿಷನ್ ಕೊಟ್ಟಿರ್ತೀವಿ ಅವಾಗ ಅವರೆಲ್ಲರೂ ನೋಡ್ತಾರೆ ನಮ್ಮ ಕಾಂಟ್ಯಾಕ್ಟ್ಸ್ ಯಾರಿದ್ದಾರೆ ನಮಗೆ ಯಾರು ಮೆಸೇಜ್ ಬರ್ತದೆ ನಾವು ಯಾವ್ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಮೆಂಬರ್ ಆಗಿದ್ದೀವಿ ಅದೆಲ್ಲ ಸಹಿತ ಅವರು ಹ್ಯಾಕ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಈ ರೀತಿ ನಾನು ದಿನನಿತ್ಯ ಬೆಳಿಗ್ಗೆ ಸ್ಟೇಷನ್ಗೆ ಹೋದರೆ 4-5 ಸೈಬರ್ ಕ್ರೈಮ್ ಕಂಪ್ಲೇಂಟ್ಸ್ಗಳು ಬರ್ತಾರೆ ಬೇರೆ ಯಾರೂ ಅಲ್ಲ ಇಲ್ಲೇ ಸುತ್ತಮುತ್ತದವರು ನಮ್ಮ ಠಾಣಾ ವ್ಯಾಪ್ತಿಯವರೇ ದುಡ್ಡು ಹೋಯಿತು ಅಂತ ಒಂದು ಕೆಲವೊಂದು ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಕಳಿಸಿ ಅವ್ರ ಜೊತೆ ಏನು ಮಾಡ್ತಾರೆ ಫೋಟೋ ವಿಡಿಯೋ ಕಾಲ್ ಮಾಡ್ತಾರೆ ಯಾವುದೊಂದು ಲೇಡೀಸ್ ವಿಡಿಯೋ ಕಾಲ್ ಮಾಡ್ತಾರೆ ವಿಡಿಯೋ ಕಾಲ್ ಮಾಡ್ತಾ ಅವ್ರು ಯಾವುದೋ ಒಂದು ವಿಡಿಯೋನ ತೋರಿಸ್ತಾರೆ ಅದು ಆ ವಿಡಿಯೋ ನೀವು ನೋಡ್ತಾ ಅದನ್ನು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ತಾರೆ ನೀವು ಇಂಥ ವಿಡಿಯೋ ನೋಡಿದ್ದೀರಾ ಅಂತ ಹೇಳಿ ಸ್ಕ್ರೀನ್ ರೆಕಾರ್ಡ್ ಮಾಡಿದ್ದನ್ನು ಮತ್ತೆ ನಿಮಗೆ ಬ್ಲ್ಯಾಕ್ಮೇಲ್ ಮಾಡ್ತಾರೆ ಫೋನ್ ಮಾಡಿ ಇಂಥ ಪ್ರಕರಣಗಳು ಭಾಳಷ್ಟು ಜಾಸ್ತಿ ಆಗ್ತವೆ ಮೊಬೈಲಲ್ಲಿ ನೀವು ಆ್ಯಪ್ ಡೌನ್ಲೋಡ್ ಮಾಡಬೇಕಾದ್ರೆ ಲಿಂಕ್ ಕ್ಲಿಕ್ ಮಾಡಬೇಕಾದ್ರೆ ಬಹುಮಾನಗಳು ಬಂದಿದೆ ಅಂತ ಹೇಳ್ಬಿಟ್ಟು ಏನಾದರೂ ಹೇಳಿದ್ರೆ ನೀವು ಮಾಹಿತಿ ಕೊಡಬೇಕಾದ್ರೆ ಭಾಳಷ್ಟು ಹುಷಾರಾಗಿರಿ ಹಣ ಹೋದರೆ ಬರೋದಿಲ್ಲ ಇದು ಯಾಕೆಂದರೆ ಅದು ಫೇಕ್ ID ಕಾರ್ಡ್ಗಳಲ್ಲಿ ಫೇಕ್ ಅಕೌಂಟನ್ನು ಯೂಸ್ ಮಾಡಿ ಬಿಹಾರ ಜಾರ್ಖಂಡ್ ಅಲ್ಲಿನ ಜನಗಳು ಮಾಡ್ತಾರೆ ಅವ್ರನ್ನ ಹಿಡಿಯೋದು ಭಾಳಷ್ಟು ಕಷ್ಟ ಒಂದೇ ಉಪಾಯ ಏನಂದರೆ ನಾವು ಮತ್ತು ನೀವು ಇದರ ಬಗ್ಗೆ ಜಾಗ್ರತೆ ವಹಿಸ್ಬೇಕು ಮೊಬೈಲ್ ಯೂಸ್ ಮಾಡ್ತಾ ದಯವಿಟ್ಟು ಯಾವುದೇ ಲಿಂಕನ್ನು ಬಹುಮಾನವನ್ನು ಬಂದಿದೆ ಅಂತಂದರೆ ಅದಕ್ಕಾಗಲಿ OTP ಕೊಡೋದಾಗಲಿ ನಿಮ್ಮ ಪರ್ಸನಲ್ ಮಾಹಿತಿಯನ್ನು ಕೊಡೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಪರಿಚಿತ ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಕಳಿಸೋದಾಗಲಿ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮದಲ್ಲಿ ಅದನ್ನು ಮಾಡಬೇಡಿ ಅದರಿಂದ 90% ಸೈಬರ್ ಕ್ರೈಮ್ಗಳು ಆಗ್ತದೆ ಹಾಗಾಗಿ ಇದೊಂದು ವೇದಿಕೆ ಸಿಕ್ತು ಈಗ ನಾವು ಈ ರೀತಿ ಅಪರಾಧಗಳ ಬಗ್ಗೆ ನಾವು ಹೇಳಬೇಕು ಅಂತೇಳಿ ನಮ್ಮ ಗಮನಕ್ಕೆ ತಂದು ನೀವು ಕೂಡ ಇದ್ರ ಬಗ್ಗೆ ಅರಿವು ನಾವು ತಗೊಳ್ಳಿ ಮತ್ತು ನಿಮ್ಮ ಜೊತೆಗಿರೋರು ಸ್ನೇಹಿತರು ನಿಮ್ಮ ಮನೆಯವರು ಅವ್ರಿಗೆಲ್ಲರೂ ಹೇಳಿ ಸ್ವಲ್ಪ ಮೊಬೈಲು ಯೂಸ್ ಮಾಡ್ತಾ ಭಾಳಷ್ಟು ಹುಷಾರಾಗಿ ನಾವು ಯೂಸ್ ಮಾಡಬೇಕು ಆಮೇಲೆ ಈ ಮೆರವಣಿಗೆ ಸಂದರ್ಭದಲ್ಲಿ ಸ್ವಲ್ಪ ಈ ಬೆಳಗೊಳ್ಳತಕ್ಕಂಥ ವಸ್ತ್ರ ಇದು ಆಭರಣಗಳು ಹಣ ಅದ್ರ ಬಗ್ಗೆ ಸ್ವಲ್ಪ ನಿಗಾ ಇಲ್ಲ ಯಾಕಂದರೆ ಜನ ರಶ್ ಇರುತ್ತೆ ಅದನ್ನು ಚೈನ್ ಗೊತ್ತಿಲ್ಲದಂಗೆ ಕೆಲವರು ತೆಗಿಬೋದು ಅಥವಾ ಹಣ ಬಿದ್ದು ಹೋಗುವಂಥ ಸಂದರ್ಭ ಇರುತ್ತೆ ಮೊಬೈಲ್ ಕಳೆದೋಗ ಸಂದರ್ಭ ಇರ್ತದೆ ರಶ್ಶಲ್ಲಿ ಸಿಗೋದಿಲ್ಲ ಆಮೇಲೆ ಕಳ್ತನ ಇದು ಹೋದ ಮೇಲೆ ಮತ್ತೆ ಕಷ್ಟ ಹಾಗಾಗಿ ನಿಗಾ ವಹಿಸಿ ಈ ಆಭರಣಗಳನ್ನು ಚಿನ್ನಾಭರಣಗಳನ್ನು ಹೆಚ್ಚಾಗಿ ಈ ಮೆರವಣಿಗೆ ಸಂದರ್ಭದಲ್ಲಿ ಜನನಿಬಿಡ ಪ್ರದೇಶಗಳಲ್ಲಿ ಜಾತ್ರೆಗಳಲ್ಲಿ ಹಾಕ್ತಕ್ಕಂಥದ್ದು ಒಳ್ಳೆಯದಲ್ಲ ಯಾಕಂದರೆ ಕಳ್ತನ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ ರಶ್ಶಲ್ಲಿ ನೂಕು ನುಗ್ಗಲಾದಾಗ ಯಾರು ಹೇಗೆ ತೆಗಿತಾರೆ ಅಂತ ಗೊತ್ತಾಗಲ್ಲ ಮಾತಾಡಲು ಹೇಳುವ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದನೆ ಅಂತ ಹೇಳ್ತಾ ನಾನು ಹೇಳೋ ಮಾತ್ರ ಈ ಸಂದರ್ಭದಲ್ಲಿ ನಮ್ಮ ಸೈಬರ್ ಕ್ರೈಮ್ನ ಬಗ್ಗೆ ಬೇರೆ ಬೇರೆ ವಿಷಯ ಹೇಳಿದ್ರು ಬೇರೆ ಬೇರೆ ಸಂಗತಿಗಳನ್ನು ಹೇಳಿದ್ರು ನಮಗೆ ಈ ಉತ್ಸವದ ಬಗ್ಗೆ ಕಂಡೀಷನ್ಸ್ ಕೊಟ್ಟರು ನಿಮಗೆ ತುಂಬ ಕಂಡೀಷನ್ ಈಗಲೇ ಸಾಗರ್ ಕೇಳಿದ್ರು ಇದು 11:30 ಎಂಡ ಆತಂಕ ಬೇಡ ಅವ್ರು ಹೇಳಿದ್ರು ಅವರಿಗೆ ಇಲಾಖೆಯಿಂದ ಏನಕ್ಕೆ ಕೆಲವೊಂದು ಗೈಡ್ಲೈನ್ಸ್ ಉಂಟು ಅದನ್ನು ಅವರು ಫಾಲೋ ಮಾಡಲೇಬೇಕು
ಅದಕ್ಕೆ ನಾವು ಕೂಡ ಸಹಕಾರ ಮಾಡಲೇಬೇಕು. ನಾನು ಹೇಳೋದು 6:30 ಗಂಟೆಗೆ ಕರೆಕ್ಟ್ ಆಗಿ ನಾವು ಪ್ರಾರಂಭ ಮಾಡಿದ್ರೆ ಮತ್ತೆ ಎಷ್ಟು ಗಂಟೆಗೆ ಮುಗಿಯಬೇಕು ಅಂತ ನೀವು ಆಲೋಚನೆ ಮಾಡಿ. ಅದು ಬೇಗ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡುವ, ಅದರ ಬಗ್ಗೆ ಎರಡು ಮಾತಿಲ್ಲ. ಎಲ್ಲ ಕೆಲವೆಲ್ಲ ಮಾಡ್ತಾರೆ ಸರ್, ನಾನು ನಿಮಗೆ ಭರವಸೆ ಕೊಡೋದು ಗುಂಪಲದ ಒಳಗೆ ಈ ಉತ್ಸವದ ಒಳಗೆ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದ ರೀತಿಯಲ್ಲಿ ಎಲ್ಲ ಸಂಘ ಸಂಸ್ಥೆಯವರು ಒಗ್ಗಟ್ಟಾಗಿ ಒಂದೇ ಮನಸ್ಸಿನಲ್ಲಿ ನಾವು ಮಾಡ್ತೇವೆ. ಯಾವುದೇ ನಿಮಗೆ ಇಲಾಖೆಗೆ ಹೊರೆ ಆಗುವಂಥ ಕೆಲಸ ಏನು ಮಾಡಲಿಕ್ಕೆ ಹೋಗುದಿಲ್ಲ. ಈ ಕಾರಣಕ್ಕೋಸ್ಕರ ನಮಗೆ ವಿಶೇಷವಾಗಿ ಇಲಾಖೆ ಕಡೆಯಿಂದ ಕಿರಣ್ ಇಲಾಖೆ ಕಡೆಯಿಂದ ನಮ್ಮ ಈ ಒಂದು ಮಂದಿರಕ್ಕೇ ಬಂದು ಈ ರೀತಿಯ ಒಂದು ಮಾರ್ಗದರ್ಶನ ಮಾಡೋದರ ಮುಖಾಂತರ, ಇಲಾಖೆಯ ಕೆಲವೊಂದು ಮಾಹಿತಿಗಳನ್ನು ಕೊಡೋದರ ಮುಖಾಂತರ ಈ ಉತ್ಸವದ ಯಶಸ್ಸಿಗೆ ನೀವಿಬ್ಬರೂ ಬಂದದಕ್ಕೆ ನಾವು ಇಡೀ ಊರಿನ ಪರವಾಗಿ ಅತ್ಯಂತ ಹೃದಯಪೂರ್ವಕವಾದ ಬೆಳಿಗ್ಗೆ 8 ಗಂಟೆಗೆ ನಮ್ಮ ವೀರಾಂಜನ ವ್ಯಾಯಾಮ ಶಾಲೆಗೆ ಎಲ್ಲರೂ ಬರಬೇಕು. ಅಲ್ಲಿ ಮನೋಜ್ ಕರೆಕ್ಟ್ 8 ಗಂಟೆಗೆ ಅಲ್ಲಿ ಬರಬೇಕು. ಅಲ್ಲಿಂದ 8:00 ಅಲ್ಲಿಂದ ಮೆರವಣಿಗೆ ಬರೋದು ನಾವು. ಆ ಮೆರವಣಿಗೆಗೆ ಎಲ್ಲರೂ ಬರಬೇಕು. 8:00 ನಾವು ವೀರಾಂಜನ ವ್ಯಾಯಾಮ ಶಾಲೆಯಿಂದ ಬರ್ತೇವೆ. ಆ ಮೆರವಣಿಗೆಗೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಅವರು ಕೂಡ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಬರಬೇಕು. ಮತ್ತು ನೀವು ಓಕುಲಿ ಮತ್ತು ಇದೆಲ್ಲ ಕಟ್ಟುವಂಥದ್ದು ಒಂದು ಸ್ವಲ್ಪ ಬೇಗನೆ ಮಾಡಿ. ಬೆಳಿಗ್ಗೆ ತನಕ ನೀವು ಮಾಡಿದರೆ ನಿಮಗೆ ಸಹ ಬರಲಿಕ್ಕೆ ಆಗೋದಿಲ್ಲ ತುಂಬ ಜನರಿಗೆ, ಬೆಳಿಗ್ಗೆ ತನಕ ಆಗ್ತದೆ. ಅದಕ್ಕೆ ಒಂದು ಸ್ವಲ್ಪ ಬೇಗ ಬೇಗ ಮಾಡುವಂಥದ್ದೆಲ್ಲ ಎಲ್ಲ ಮಾಡಿ. ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನಾವೆಲ್ಲ ಎಲ್ಲ ರೀತಿಯ ಉತ್ಸವಕ್ಕೆ ಬೇಕಾದ ಎಲ್ಲ ಸಹಕಾರವನ್ನು ನಾವು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಾಡ್ತೇವೆ. ನಿಮ್ಮ ಮಾಧ್ಯಮದವರಿಗೂ ಕೂಡ ನಮಗೆ ಸಹಕಾರ 25 ವರ್ಷದಲ್ಲಿ ಪೂರ್ತಿ ಉಂಟು. ಈ ಸಲ ಕೂಡ ನೀವು ಪೂರ್ತಿ ಮಾಧ್ಯಮದವರು ಕೂಡ ಸಹಕಾರ ಕೊಡಬೇಕು. ಈ ಮುಖಾಂತರ ನಾನು ಈ ಸಲದ ಉತ್ಸವಕ್ಕೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತದೆ ಅಂತ ನಿರೀಕ್ಷೆ ಉಂಟು. ಯಾಕೆಂದರೆ ಇಷ್ಟು ಟ್ಯಾಬ್ಲು ಇಷ್ಟು ಎಲ್ಲ ಇರುವಾಗ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಾವು ಬೇರೆ ಬೇರೆ ಯೋಚನೆ ಮಾಡುವಾಗ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ಬೋದು. ಆ ಕಾರಣಕ್ಕೋಸ್ಕರ ಈಗಾಗಲೇ ಇವರು ಸರಿ ಹೇಳಿದಾಗೆ ನಮ್ಮ ಗುಂಪಲದ ಒಳಗೆ ನಾವು ಇನ್ನೊಂದು ಜಾಗೃತಿಯನ್ನು ಕೂಡ ಮಾಡಬೇಕು. ನಾವು ಬರುವಾಗ ಮನೆಯಲ್ಲಿ ಏನೆಲ್ಲ ಜಾಗೃತಿಯನ್ನು ಮಾಡಿಕೊಂಡು ಬರಬೇಕು ಅದನ್ನೆಲ್ಲ ಮಾಡಿಕೊಂಡು ಬರಬೇಕು. ಯಾಕೆಂದರೆ ನಾವು ಪೂರ್ತಿ ಇಲ್ಲಿ ಇರ್ತೇವೆ. ಅದರ ಬಗ್ಗೆ ಕೂಡ ಹಾಗೆ ಹೇಳಿ ನೀವು ಮನೆಯಲ್ಲೇ ಕೂತ್ಕೊಳ್ಬೇಡಿ, ನೀವೆಲ್ಲ ಬನ್ನಿ. ಆದರೆ ಜಾಗೃತಿ ಏನು ಈಗ ಸುಮ್ಮನೆ ಬಾಗಿಲು ಹೇಳ್ಕೊಂಡು ಬರೋದು ಅದು ಆಗ್ತಾರ ಅಲ್ಲ. ಯಾಕಂದರೆ ಎಲ್ಲೆಲ್ಲಿ ಬೀಗ ಹಾಕಬೇಕು ಎಲ್ಲೆಲ್ಲಿ ಜಾಗೃತಿ ವಹಿಸ್ಬೇಕು ಅದನ್ನೆಲ್ಲ ಮಾಡಿಕೊಂಡು ಬನ್ನಿ. ಒಟ್ಟು ನಾನು ಮಾಧ್ಯಮದ ಮುಖಾಂತರ ಇಡೀ ಉಳ್ಳಾಲದ ಇಡೀ ಮಂಗಳೂರಿನ ಜನತೆಗೆ ವಿನಂತಿ ಮಾಡೋದು ಕುಂಪಲ ಅಷ್ಟಮಿಗೆ ಇಡೀ ಊರಿಗೆ ಊರೇ ನಮ್ಮ ಸಂಘ ಸಂಸ್ಥೆಯವರು ನಮ್ಮ ಇಡೀ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಎಲ್ಲ ಜನರು ಇದರಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರ ಕುಂಪಲ ಅಷ್ಟಮಿ 6 ತಾರೀಕು ಬೆಳಿಗ್ಗೆಯಿಂದ ರಾತ್ರಿ ತನಕ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಪೂರ್ತಿ ಭಾಗವಹಿಸುವುದರ ಮುಖಾಂತರ ಕುಂಪಲಾಷ್ಟಮಿಯನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡ್ತಾ ನಾಡಿದ್ದು ಆದಿತ್ಯವಾರ ಮುದುಕೃಷ್ಣ ಫೋಟೋ ಸ್ಪರ್ಧೆ ಡ್ರಾಯಿಂಗ್ ಸ್ಪರ್ಧೆ ಡಿಸೈನ್ ಸ್ಪರ್ಧೆ ಬೇರೆ ಬೇರೆ ಸ್ಪರ್ಧೆಗಳು ಕೂಡ ಈ ಒಂದು ಮಂದಿರದಲ್ಲಿ ನಾಡಿದ್ದು ಆದಿತ್ಯವಾರ ನಡೀಲಿಕ್ಕಿದೆ. ಇದಕ್ಕೆ ಕೂಡ ಈ ಊರಿನ ಹೆಚ್ಚಿನ ಸಂಖ್ಯೆಯ ಮಕ್ಕಳೆಲ್ಲ ಅಥವಾ ಪರವೂರಿನ ಮಕ್ಕಳೆಲ್ಲ ಸಹಕಾರ ಇಲ್ಲಿ ಭಾಗವಹಿಸುವ ಮುಖಾಂತರ ಈ ಒಂದು ಸ್ಫೂರ್ತಿಯುತ ಈ ಅಷ್ಟಮಿಗೆ ನೀವೆಲ್ಲ ಸಹಕಾರ ಮಾಡಬೇಕು ಅಂತ ನಿರೀಕ್ಷಕರಾಗಿರುವಂತಹ ಸಂದೀಪ್ ಜಿ ಹೆಸರವರಿಗೆ ಬಾಲಕೃಷ್ಣ ಮಂದಿರ ಮತ್ತು ಎಲ್ಲ ಊರಿನ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಧನ್ಯವಾದ. ಇನ್ಸ್ಪೆಕ್ಟರ್ ಆಗಿರುವಂತಹ ನಮ್ಮ ಚಂದ್ರ ಸರ್ ಇದ್ದಾರೆ, ಅವರಿಗೆ ಕೂಡ ಧನ್ಯವಾದ. ಎಲ್ರಿಗೂ ವಂದನೆಗಳು ಸಲ್ಲಿಸಿದ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೂ, ಸ್ತಬ್ಧಚಿತ್ರಗಳ ನಿರ್ವಾಹಕರಿಗೂ, ಗೋಕುಳಿ ಕಂಬಳದ ನಿರ್ವಾಹಕರಿಗೂ, ಹಾಗೆ ಊರಿನೆಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಬಾಲಕೃಷ್ಣ ಮಂದಿರ ಮಹಿಳಾ ಸಂಘ ಸದಸ್ಯರಿಗೂ, ಹಾಗೆ ಆಡಳಿತ ಮಂದಿರ ಸದಸ್ಯರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳು ಸಲ್ಲಿಸುತ್ತಾ ಇವತ್ತಿನ ಈ ಒಂದು ಉತ್ಸವದ ಪೂರ್ವಭಾವಿಯಾಗಿ ನಡೆದಂಥ ಎಲ್ಲ ಸಭೆಯಲ್ಲಿ ಒಂದು ಉತ್ಸಾಹದ ವಾತಾವರಣ ನಿರ್ಮಾಣ ಆಗಿದೆ. ಎಲ್ಲದಕ್ಕೂ ಕೂಡ ನಮ್ಮ ಎಲ್ಲ 26 ತಾರೀಕಿನವರೆಗೂ ಕೂಡ ಈ ರೀತಿ ಉತ್ಸಾಹ ನಮ್ಮ ಜೊತೆ ಇರಲಿ ಎಂಬ ಹಾರೈಕೆಯೊಂದಿಗೆ ಸಭೆಗೆ ಮುಕ್ತಾಯ ಆಗಿದೆ.